ನಮಸ್ಕಾರ. ಸ್ನೇಹ ಉಡುಪಿ ಅರ್ಪಿಸುವ ಶಿಕ್ಷಾರ್ಥಿ ಕೆರಿಯರ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜ್ಞಾನ ಮಾನವನಿಂದ ತಿಳಿಯಬಲ್ಲ ವಿಶ್ವದ ಬಗೆಗಿನ ಜ್ಞಾನದ ಸಮೂಹವೇ ವಿಜ್ಞಾನ. ಒಂದು ಹಳೆಯ ಮತ್ತು ನಿಕಟವಾಗಿ ಸಂಬಂಧಿತ ಅರ್ಥದಲ್ಲಿ ವಿಜ್ಞಾನವು ತಾರ್ಕಿಕವಾಗಿ ವಿವರಿಸಬಲ್ಲ ಮತ್ತು ವಿಶ್ವಾಸಾರ್ಹವಾಗಿ ಅನ್ವಯಿಸಬಲ್ಲ ಪ್ರಕಾರದ ಜ್ಞಾನ ಮಂಡಲವನ್ನೇ ನಿರ್ದೇಶಿಸುತ್ತೆ. ಹಾಗಾಗಿ ಇಂದು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ಆರಿಸಿದರೆ ಅವರ ಕೆರಿಯರನ್ನು ಯಾವ ರೀತಿ ಉತ್ತಮಗೊಳಿಸಬಹುದು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಸಿಲಾಸ್ ಮಹೇಶ್ ಪಿ ಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಾರ್ತಿಕ್ ಕೋಟೆ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹೆಚ್ಚಾಗಿ SSLC ಆದ ವಿದ್ಯಾರ್ಥಿಗಳು ಸೈನ್ಸ್ ಸಬ್ಜೆಕ್ಟ್ ತಗೊಳ್ಳಿಕ್ಕೆ ಸ್ವಲ್ಪ ಹೆದರ್ಕೊಳ್ತಾರೆ, ಯಾಕಂದರೆ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಈಸಿಯಾಗಿ ತಗೊಳ್ತಾರೆ, ಬಟ್ ಸೈನ್ಸ್ ಸಬ್ಜೆಕ್ಟ್ ತಗೊಳ್ಳುವಾಗ ಯಾಕೆ ಏನಾದರೂ ನಮಗೆ ಮಾರ್ಕ್ಸ್ ಕಮ್ಮಿ ಬರ್ಬೋದು, ಏನಾದರೂ ಫ್ಯೂಚರ್ ಇದೆಯಾ ಇಲ್ವಾ ಅಂತೇನೋ ಒಂಥರ ಭಯ ಅವರಲ್ಲಿ ಮೂಡಿಬರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಈಗ ಇಷ್ಟು ವರ್ಷ ಎಜುಕೇಷನ್ ಫೀಲ್ಡಲ್ಲಿ ಇರೋ ಕಾರಣ, ಮತ್ತು ಇನ್ನೊಂದೇನು ಅಂತಂದರೆ ಸೈನ್ಸ್ ಕಾಲೇಜಲ್ಲೇ ನಾನು ವರ್ಕ್ ಮಾಡಿದ ಕಾರಣ, ಬೇಸಿಕಲಿ ಸ್ಟೂಡೆಂಟ್ಸಿಗೆ ಆ ಒಂದು ಹೆದರಿಕೆ ಬರುವಂಥದ್ದು ಯಾಕೆಂದರೆ ಸಣ್ಣ ಕ್ಲಾಸಿಂದ ನಾವು ಏನು ಮಾಡ್ತಾ ಬರ್ತೇವೆ, ನೀನು ಸೈನ್ಸಲ್ಲಿ ಎಷ್ಟು ಮಾರ್ಕ್ಸು, ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸು. ಮ್ಯಾಥ್ಸ್ ಅಂತ ಹೇಳುವಂಥದ್ದು ಅದು ಬುದ್ಧಿವಂತರಿಗೆ ಮಾತ್ರ, ಸೈನ್ಸ್ ಅಂತಂದರೆ ಅದು ಬುದ್ಧಿವಂತರಿಗೆ ಮಾತ್ರ, ನಿನಗೆ ಸ್ವಲ್ಪ ಕಡಿಮೆ ಬಂದರೆ ಆಗೋದಿಲ್ಲ ಅಂತ ಹೇಳುವಂಥ ಆ ಮನಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಮಕ್ಕಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಎಲ್ಲ ಕಡೆಯಲ್ಲಿ ಅದೇ ರೀತಿ ನಡೀತಾ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಒಂದು SSLCಗೆ ಬರುವಾಗ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಂಥ ಮಕ್ಕಳಿಗೆ ಹೇಗೆ ಮನಸ್ಸಿಗೆ ಬರ್ತದೆ ಅಂತ ಹೇಳಿದರೆ, ಅಯ್ಯೋ ನಾನಿನ್ನು ಸೈನ್ಸ್ ತೊಗೊಂಡು ಬಿಟ್ಟರೆ ಅದರಲ್ಲಿ ಮ್ಯಾಥ್ಸ್ ಇರ್ತದೆ, ಕಂಪಲ್ಸರಿ ಮ್ಯಾಥ್ಸ್ ಇದ್ದೇ ಇರ್ತದೆ, ಆಮೇಲೆ ಫಿಸಿಕ್ಸ್ ಬರುವಾಗಲೂ ಅದರಲ್ಲೂ ಕೂಡ ಮ್ಯಾಥ್ಸ್ ಎಲ್ಲ ಬರ್ತದೆ, ಎಲ್ಲ ಹೇಳಿರ್ತಾರೆ ಅವರು, ಅದು ಅಷ್ಟೆಲ್ಲ ಇನ್ಫಾರ್ಮೇಷನ್ ಮಕ್ಕಳಿಗೆ ತೊಗೊಂಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೇನಾಗುವಂಥದ್ದು ಮನಸ್ಸಿಗೆ ಒಂದೇ ಸಲಕ್ಕೆ ನನಗೆ ಸೈನ್ಸ್ ಬೇಡ ಅಂತ ಬರುವಂಥದ್ದು. ಅದು ನನ್ನ ಸಜೆಷನ್ ಏನು ಅಂತಂದರೆ, SSLC ಆಗುವಾಗ ಮಕ್ಕಳು ಏನನ್ನು ನೋಡಬೇಕು ಅಂತ ಹೇಳಿದರೆ ಅವರ ಇಂಟ್ರೆಸ್ಟ್ ಯಾವುದು ಅಂತ ಹೇಳುವಂಥದ್ದನ್ನು ನೋಡಬೇಕು. ಈಗ ಅವರಿಗೆ ಇಂಟ್ರೆಸ್ಟ್ ಇದೆ, ನಾನು ಇಂಥದ್ದನ್ನೇ ಮಾಡ್ತೇನೆ, ಇಂಥದ್ದನ್ನೇ ಕಲಿತೇನೆ ಅಂತ ಹೇಳುವಂಥ ಒಂದು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ಅಂಥ ಮಕ್ಕಳು ಸೈನ್ಸನ್ನು ತಗೊಂಡು ಅದರಲ್ಲಿ ತುಂಬ ಅಚೀವ್ ಮಾಡ್ಬೋದು. ಯಾಕಂದರೆ ನಾವು ಎಷ್ಟೋ ಸಲ ನೋಡಿದ್ದೇವೆ, SSLC ಅಂತ ಬಂದದ್ದು 60% ಮಾರ್ಕ್ಸ್ ತೊಗೊಂಡು ಬಂದಂಥ ಮಕ್ಕಳು PUC ಮುಗಿಸಿ ಹೋಗುವಾಗ ಅವರು ಅದನ್ನು 90% ಅಥವಾ ಒಳ್ಳೆ ಒಳ್ಳೆ ಇದಕ್ಕೂ ಕೋರ್ಸಸ್ಸಿಗೆ ಹೋದಂಥದ್ದು ಎಷ್ಟೋ ಉದಾಹರಣೆಗಳಿದೆ. ಸೊ ಹಾಗಾಗಿ ಸೈನ್ಸ್ ಕಷ್ಟ ಅಂತ ಹೇಳುವಂಥದ್ದು ಒಂಥರ ಮಿತ್ ಅದು, ಅದು ನಾವು ಕೆಲವರ ಮನಸ್ಸಲ್ಲಿ ಬರುವಂಥದ್ದಷ್ಟೇ, ಎಲ್ಲ ಮಕ್ಕಳಿಗೂ ಕೂಡ ಕೆಪ್ಯಾಸಿಟಿ ಇರ್ತದೆ, ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೈನ್ಸ್ ಫೀಲ್ಡ್ ಇಸ್ ಈಸಿ ಫೀಲ್ಡ್. ಈಗ ಯಾವ ಥರದ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡ್ಬೋದು ಸರ್? ಅದೇ ಆಗಲೇ ನಾನು ಹೇಳಿದ ಹಾಗೆ ಆ ಕ್ವಶನ್ ನಿಮ್ಗೆ ಮಾತಾಡುವಾಗ ನಾನು ನಿಮ್ಗೆ ಎತ್ತರೆ ಅಂತ ಹೇಳಿದೆ ಅಂದರೆ, ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರು ತಗೊಳ್ಬೋದು. ಓಕೆ, ಒಂದನ್ನು ನಾವು ನೋಡಬೇಕಾಗ್ತದೆ ಅವರ ಬೇಸಿಕ್ಸ್ ಹೇಗೆ ಉಂಟು ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ SSLCಯಲ್ಲಿ ಈಗ ನೋಡುವಾಗ ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಸೈನ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ ಯೂಶ್ವಲಿ ಯಾಕೆ ಕೇಳ್ತೇವೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರ ಬೇಸಿಕ್ಸ್ ಹೇಗುಂಟು ಅಥವಾ ಅವರು ಯಾವ ರೀತಿ ಪ್ರಿಪರೇಷನ್ ಉಂಟು ಅಂತ ಹೇಳುವಂಥದ್ದು ಇಲ್ಲಿ ತನಕದ್ದು ಹೇಗುಂಟು ಅಂತ ನೋಡಲಿಕ್ಕೋಸ್ಕರ ಯೂಶ್ವಲಿ ಎಲ್ಲ ಕಡೆ ಕೇಳ್ತಾರೆ. ಆದರೆ ಯಾವುದೇ ವಿದ್ಯಾರ್ಥಿ SSLCಯನ್ನು ಪಾಸ್ ಮಾಡಿದಂಥ ವಿದ್ಯಾರ್ಥಿ ಯಾರು ಬೇಕಿದ್ರೂ ಕೂಡ ಸೈನ್ಸ್ ಅನ್ನ ಸ್ಟ್ರೀಮನ್ನು ಆಯ್ಕೆ ಮಾಡ್ಕೊಳ್ಬೋದು, ಪ್ರೊವೈಡೆಡ್ ಅವರಿಗೆ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ, ಅದನ್ನು ಕಲಿಲೇಬೇಕು ಅನ್ನುವಂಥದ್ದು ಇಂಟ್ರೆಸ್ಟ್ ಇದ್ದರೆ, ಅದೇ ಅವರ ಗೋಲ್ ಆಗಿದ್ದರೆ ಖಂಡಿತವಾಗಲೂ ಯಾವುದೇ ವಿದ್ಯಾರ್ಥಿ SSLC ಪಾಸ್ ಆದಾಗ ಅವರು ಸೈನ್ಸನ್ನು ತಗೊಳ್ಬೋದು. ಓಕೆ, ಈಗ ಸೈನ್ಸ್ ತಗೊಂಡ್ರೆ ವಿದ್ಯಾರ್ಥಿಗಳಿಗೆ ಇನ್ ಫ್ಯೂಚರಲ್ಲಿ ಯಾವ ರೀತಿಯ ಸ್ಕೋಪ್ ಇದೆ? ಬಹಳಷ್ಟು ಸ್ಕೋಪ್ ಇದೆ. ನಾವು ಯೂಶ್ವಲಿ ಸೈನ್ಸಿಗೆ ಬರುವಂಥ ವಿದ್ಯಾರ್ಥಿಗಳು ಈಗ ಹೆಚ್ಚಿನ ಕಡೆಯಲ್ಲಿ ಹೇಗಿರ್ತದೆ ಅಂತಂದರೆ, ಸೈನ್ಸಿಗೆ ಬರುವುದು ಅಂತ ಹೇಳಿದರೆ ಒಂದ ಡಾಕ್ಟರ್ ಆಗಲಿಕ್ಕೆ ಬರುವಂಥದ್ದು, ಇಲ್ಲಾಂದರೆ ಇಂಜಿನಿಯರ್ ಆಗಲಿಕ್ಕೆ ಬರುವಂಥದ್ದು, ಇದೆರಡು ಮೈಂಡ್ಸೆಟ್ಟಲ್ಲಿ, ಅದು ಎರಡೇ ಗೊತ್ತಿರುವಂಥದ್ದು ಹೆಚ್ಚಾಗಿ ಎಲ್ಲರೂ ಹೇಳುವಂಥದ್ದು ಇದೆ. ಅದೇ ಆ ಬರುವ ಮಕ್ಕಳ ಹತ್ರ ನೀವು ಏನು ಆಗ್ತೀರಪ್ಪ, ನಾನು ಇಂಜಿನಿಯರಿಂಗಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಇಂಜಿನಿಯರಿಂಗಿಗೆ ಹೋಗ್ತೇನೆ ಅಂತ ಹೇಳೋದ್ರ ಜೊತೆಗೆ ಹಾಗಾದರೆ ಇಂಜಿನಿಯರಿಂಗಲ್ಲಿ ಯಾವುದೆಲ್ಲ ಸೆಕ್ಟರ್ ಉಂಟು ಅಂತ ಕೇಳಿದರೆ ಅವರು ಮಾತಾಡೋದಿಲ್ಲ. ಅದರಲ್ಲಿ ಇಂಜಿನಿಯರಿಂಗಲ್ಲೂ ಕೂಡ ಬೇರೆ ಬೇರೆ ಕೋರ್ಸಸ್ ಉಂಟು, ತುಂಬ ಸೆಕ್ಟರ್ಸ್ ಉಂಟು ಅಂತ ಹೇಳುವಂಥದ್ದು ತುಂಬ ಮಕ್ಕಳಿಗೆ ಐಡಿಯಾ ಇರುವುದಿಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ ಕೂಡ ಏನು, ಇಂಜಿನಿಯರ್ ಆದರೆ ನನ್ನ ಮಗ ಏನೋ ಸಾಧನೆ ಮಾಡ್ತಾನೆ, ಡಾಕ್ಟರ್ ಆದರೆ ನನ್ನ ಮಗ ಏನೋ ಸಾಧನೆ ಮಾಡ್ತಾನೆ ಅಂತ ಒಂದು ವಿಷಯದಿಂದ ಏನು ಮಾಡ್ತಾರೆ, ಅದಕ್ಕೆ ಅಷ್ಟೇ ಸ್ಕೋಪು ಅಂತ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ಬಿಡ್ತಾರೆ. ಆ್ಯಕ್ಚುಲಿ ಹಾಗೆ ಅಲ್ಲ, ಸೈನ್ಸನ್ನು ತಗೊಂಡ ವಿದ್ಯಾರ್ಥಿಗಳು ಅವರಿಗೆ PUC ಆದ ನಂತರ ಯಾವುದೇ ಕೋರ್ಸಿಗೆ ಬೇಕಾದರೂ ಅವ್ರು ಸ್ವಿಚ್ ಓವರ್ ಆಗ್ಬೋದು, ಆ ಒಂದು ಅವರಿಗೆ ಆಪ್ಷನ್ ಕೂಡ ಇದೆ. ಈಗ ಹಾಗಾದರೆ ಇಂಜಿನಿಯರಿಂಗ್ ಮತ್ತು ಇದನ್ನು ಬಿಟ್ಟು ಬೇರೆ ಯಾವುದಿದೆ ಅಂತ ಕೇಳಿದರೆ ಅವರಿಗೆ BSc ಮಾಡ್ಬೋದು. BSc ಬೇಕಾದಷ್ಟು ಆಪ್ಷನ್ಗಳಿದೆ, ಅಗ್ರಿಕಲ್ಚರ್ BSc ಬರ್ತದೆ, ಫಾರೆಸ್ಟ್ರಿ ಸೈನ್ಸ್ ಬರ್ತದೆ, ಅಥವಾ ವೆಟರ್ನರಿ ಸೈನ್ಸ್ ಬರ್ತದೆ, BAMS ಬರ್ತದೆ ಅಂದರೆ ಆಯುರ್ವೇದಿಕ್ ಬರ್ತದೆ, ಹೋಮಿಯೋಪತಿ ಬರ್ತದೆ, ಆಮೇಲೆ ನರ್ಸಿಂಗ್ ಕೋರ್ಸುಗಳುಂಟು, ಅಥವಾ ಅವರಿಗೆ ಫಿಸಿಯೋಥೆರಪಿ ಕೋರ್ಸುಗಳುಂಟು. ಬೇಕಾದಷ್ಟು ಆಪ್ಷನ್ಸ್ ನಿಮಗೆ ಒಂದು ಹಂತದಲ್ಲಿ ಕಂಡರು. ಅದಲ್ಲದೆ ಪ್ಯೂರ್ ಸೈನ್ಸಲ್ಲಿ ಹೋಗುವಂಥ ಮಕ್ಕಳಿಗೆ
ಈಗ ಏನು ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ತೇನೆ ಅಥವಾ ನೆಕ್ಸ್ಟ್ ನನಗೇನು ಅದರಲ್ಲಿ MSc ಮಾಡಿ PhD ಮಾಡಿ ನಾನು ಒಂದು ಯಾವುದೋ ಒಂದು ಕಂಪನಿಗೆ ಜಾಯ್ನ್ ಆಗಿ ಅಲ್ಲಿ ಸೈಂಟಿಸ್ಟ್ ಆಗಿ ಜಾಯ್ನ್ ಆಗಬೇಕು ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಸೈಂಟಿಸ್ಟ್ ಆಗಿ ಜಾಯ್ನ್ ಆಗಬೇಕು ಬೇಕಾದಷ್ಟು ಆಪ್ಷನ್ಗಳಿದೆ. ಸೊ ಹೆಚ್ಚಿನ ಮಕ್ಕಳಿಗೆ ಸೈನ್ಸ್ ತಗೊಳ್ಳುವಾಗ ಯೂಶ್ವಲಿ ಆಗಲೇ ನಾನು ಮಾತಾಡಿ ಇದನ್ನ ಯಾವುದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಅಂತ ಮಾತ್ರ ಹೇಳ್ತಾರಲ್ವಾ. ಸೊ ಅದು ಬಿಟ್ಟು ಕೂಡ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಅದರ ಥ್ರೂ ಅವರಿಗೆ ಪ್ಯೂರ್ ಸೈನ್ಸಿಗೆ ಹೋಗುವಂಥ ಆಪ್ಷನ್ಗಳಿದೆ, ಅಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಅವರಿಗೆ ಬರ್ತದೆ. ಸರ್, ಈಗ ವಿದ್ಯಾರ್ಥಿಗಳಿಗೆ SSLC ಆಯಿತು, ಈಗ ಸೈನ್ಸ್ ತಗೊಳ್ಳಿಕ್ಕೆ ಡಿಸೈಡ್ ಮಾಡಿದರು, ಬಟ್ ಅವರಿಗೆ ಅದರಲ್ಲಿ ಯಾವುದೆಲ್ಲ ವಿಭಾಗಗಳಿವೆ ಅಂತ ಅಷ್ಟು ಮಾಹಿತಿ ಗೊತ್ತಿರಲ್ಲ, ಆದ ಕಾರಣ ವಿಜ್ಞಾನದಲ್ಲಿ ಯಾವುದೆಲ್ಲ ರೀತಿಯ ವಿಭಾಗವಿದೆ? ವಿಜ್ಞಾನದಲ್ಲಿ ಈಗ ಇಲ್ಲಿ ಹತ್ತಿರದಲ್ಲಿ ಎಲ್ಲರಿಗೂ ಇರುವಂಥ ವಿಭಾಗಗಳು ಯಾವುದಾದ್ರೆ ಒಂದು PCMB ಅಂತ ಕರೀತೇವೆ. PCMBಯಲ್ಲಿ ಫಿಸಿಕ್ಸ್ ಇರ್ತದೆ, ಕೆಮಿಸ್ಟ್ರಿ ಇರ್ತದೆ, ಮ್ಯಾಥಮೆಟಿಕ್ಸ್ ಇರ್ತದೆ, ಬಯಾಲಜಿ ಇರ್ತದೆ, ಅದು ಒಂದು ವಿಭಾಗ ಇರ್ತದೆ. ಅದು ಬಿಟ್ಟರೆ ಅವರಿಗೆ PCMC ಅಂತ ಹೇಳ್ತೇವೆ ನಾವು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಾಮನ್ ಆಗಿರ್ತದೆ, ಅದರ ಜೊತೆಗೆ ಚೇಂಜ್ ಆಗುವಂಥದ್ದು ಬಯಾಲಜಿ ಬದಲು ಯಾವುದಿರ್ತದೆ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಇರ್ತದೆ. ಅದೇ ರೀತಿ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಅದಲ್ಲದೆ ಇನ್ನೊಂದು ಆಪ್ಷನ್ ಅವರಿಗೆ ಏನು ಬರ್ತದೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಇರುವಂಥದ್ದು ಬರ್ತದೆ, ಎಲೆಕ್ಟ್ರಾನಿಕ್ಸ್ ಇರುವಂಥದ್ದು ಬರ್ತದೆ. ಇದು ಹೆಚ್ಚಾಗಿ ನಮಗೆ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಕಾಲೇಜುಗಳಲ್ಲಿ ನಮಗೆ ಕಾಣಿಸುವಂಥ ವಿಜ್ಞಾನ ವಿಭಾಗಗಳು. ಈ ವಿಭಾಗಗಳಿಗೆ ಹೆಚ್ಚಾಗಿ ಮಕ್ಕಳು ಹೋಗುವಂಥದ್ದು. ಓಕೆ ಸರ್, ಈಗ ಯಾವ ವಿಭಾಗ ತಕೊಂಡ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸ್ಕೋಪ್ ಅಂತ ಹೇಳ್ಬೋದು? ಅದು ಬೇಸ್ಡ್ ಆನ್ ಅವರಿಗೆ ನೆಕ್ಸ್ಟ್ ಏನು ಮಾಡಬೇಕು ಹೇಳೋದ್ರ ಮೇಲೆ ಹೋಗ್ತದೆ. ಈಗ ಆಗ ಏನೆಲ್ಲ ಕೋರ್ಸ್ಗಳು ಮಾಡ್ಬೋದು ಅಂತ ಹೇಳುವಾಗ ನಾನು ತುಂಬ ಹೇಳಿದೆ, ಒಂದು ಕೆಲವು ರಿಲೇಟೆಡ್ ಟು ಮೆಡಿಕಲ್, ರಿಲೇಟೆಡ್ ಟು ಇಂಜಿನಿಯರಿಂಗ್ ಅಂತ ನಾನು ಹೇಳಿದೆ. ಈಗ ಇದರಲ್ಲಿ ಮೇಯ್ನ್ ಆಗಿ ಬರುವಂಥದ್ದು ಈಗ ಹೆಚ್ಚಾಗಿ PCMB ಮಕ್ಕಳು ಯಾಕೆ ತಗೊಳ್ತಾರೆ ಅಂತಂದರೆ ಅವರಿಗೆ ಬಯಾಲಜಿ ರಿಲೇಟೆಡ್ ಯಾವುದೆಲ್ಲ ಫೀಲ್ಡಿಗೆ ಹೋಗುವಂಥದ್ದು. ಈಗ MBBS ಮಾಡೋದಿದ್ರೆ PCMB ತಗೊಳ್ಳೇಬೇಕು, BDS ಮಾಡಿದ್ರೆ PCMB ತಗೊಳ್ಳೇಬೇಕು, ಆಯುರ್ವೇದಿಕ್ ಹೋಗೋದಿದ್ರೆ PCMB ತಗೊಳ್ಳೇ, ಯಾಕೆಂದರೆ ಬಯಾಲಜಿ ರಿಲೇಟೆಡ್ ಇರುವಂಥದ್ದು. ಅದರಲ್ಲಿ ಅವರಿಗೆ ಅಗ್ರಿಕಲ್ಚರ್ BSc ಇರ್ಬೋದು, ವೆಟರ್ನರಿ ಇರ್ಬೋದು, ಇದಕ್ಕೆಲ್ಲ PCMB ಬೇಕೇ ಆಗ್ತದೆ. ಯಾಕಂದರೆ ಅದರಲ್ಲಿ ಯಾವುದು ಮೇಯ್ನ್ ಆಗಿ ಬರ್ತದೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅದರಲ್ಲಿ ನಿಮಗೆ ಸ್ಕೋಪ್ ಆಗಿ ಬರುವಂಥದ್ದು. ಆ ಫೀಲ್ಡಿಗೆ ಹೋಗೋ ಮಕ್ಕಳಿಗೆ ಅದು ಬೇಕಾಗುವಂಥ, ಅದಕ್ಕೆ ಸರಿಯಾದ ತಯಾರಿ ಬೇಕಾಗುವಂಥದ್ದು. ಅದೇ ಇನ್ನೊಂದು ಕೆಲವು ಮಕ್ಕಳ ಮೈಂಡ್ ಸೆಟ್ ಹೇಗಿರ್ತದೆ ಹೇಳಿದರೆ, ನಮಗೆ ಬಯಾಲಜಿ ರಿಲೇಟೆಡ್ ಫೀಲ್ಡ್ ಬೇಡ, ನನಗೆ ಮೆಡಿಸಿನ್ ರಿಲೇಟೆಡ್ ಫೀಲ್ಡ್ ಬೇಡ, ಅಥವಾ ಎಲೈಡ್ ಹೆಲ್ತ್ ಸೈನ್ಸ್ ರಿಲೇಟೆಡ್ ಫೀಲ್ಡ್ ಬೇಡ, ನನಗೆ ಬೇಕಾಗುವಂಥದ್ದೇ ನನಗೆ ಇಂಜಿನಿಯರಿಂಗ್, ಅದರಲ್ಲಿ ಬೇಕಾದಷ್ಟು ಕೋರ್ಸುಗಳುಂಟು, ನಾನು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ತೇನೆ ಅಂತ ಮಕ್ಕಳ ಮನಸ್ಸಲ್ಲಿ ಇರ್ತದೆ. ಅಂಥ ಮಕ್ಕಳಿಗೆ ಬಯಾಲಜಿ ಮೇಲೆ ಇಂಟ್ರೆಸ್ಟ್ ಇರುವುದಿಲ್ಲ, ಬಟ್ ಅವರು ಟೆಕ್ನಿಕಲ್ ಆ ರಿಲೇಟೆಡ್ ಅದಕ್ಕೆ ಹೋಗೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಅಂಥ ಮಕ್ಕಳು PCMC ಆದರೂ ತಗೊಳ್ಬೋದು, PCMS ಆದರೂ ತಗೊಳ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಇರುವಂಥದ್ದಾದರೂ ತಗೊಳ್ಬೋದು. ಸೊ ಹಾಗಾಗಿ ಅವರು ಈ ಆಪ್ಷನ್ಗೆ ಹೋದರೆ ಅವರಿಗೆ ಹೆಲ್ಪ್ ಜಾಸ್ತಿ ಆಗ್ತದೆ, ಯಾಕಂದರೆ ಅವರ ಕಾನ್ಸಂಟ್ರೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರ್ತದೆ, ಇನ್ನೊಂದನ್ನು ಅದರ ಜೊತೆಗೆ ಕಲ್ತುಕೊಂಡು ಹೋಗ್ತಾರೆ. ಓಕೆ ಸರ್, ಹಾಗಾದರೆ ಈಗ ಮಕ್ಕಳು ಈಗ ಸೈನ್ಸ್ ತಗೊಳ್ತಾರೆ, ತಗೊಂಡ ನಂತರ ಅವರಿಗೆ ಎಂಥ ಸಹ ಪ್ಲ್ಯಾನ್ ಇರುವುದಿಲ್ಲ, ನಾವು ಯಾವ ರೀತಿ ಸ್ಟಡೀಸ್ ಮಾಡಬೇಕು, ಯಾವ ರೀತಿ ನಾವು ತಯಾರಿ ಮಾಡಬೇಕು, ಅದರ ಬಗ್ಗೆ ಏನೂ ಅವರಿಗೆ ಗೊತ್ತಿರಲ್ಲ. ಅಂದರೆ ಹೊಸದಾಗಿ ಒಂದು SSLCಯಿಂದ ಹೊಸದಾಗಿ ಒಂದು ಕಾಲೇಜ್ ಲೈಫಿಗೆ ಬರ್ತಾ ಇದ್ದಾರೆ, ಒಂದು PUC ಲೈಫಿಗೆ ಬರ್ತಿದ್ದಾರೆ, ಬಟ್ ಅವರ ಅದು ಯಾವ ರೀತಿ ಅವರು ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನುವ ಪ್ಲ್ಯಾನ್ ಅವರ ಹತ್ರ ಇರಲ್ಲ, ಯಾವ ರೀತಿ ತಯಾರಿ ನಡೆಸಬೇಕಾಗುತ್ತೆ ಸರ್? ನಾರ್ಮಲಿ ಈಗ ನಾವು ಒಬ್ಸರ್ವ್ ಮಾಡಿದಾಗ ಇಲ್ಲಿ ತನಕ ನನ್ನ ಒಂದು ನಾಲೆಜಲ್ಲಿ ನಾನು ನೋಡಿದ ಹಾಗೆ ಮಕ್ಕಳಿಗೆ SSLCಯಿಂದ ಬರುವಾಗ ಬೆರಳೆಣಿಕೆ ಮಕ್ಕಳಿಗೆ ಮಾತ್ರ ಅದರ ಒಂದು ಹೇಗೆ ಪ್ರಿಪರೇಷನ್ ಮಾಡಬೇಕು ಹೇಳುವಂಥದ್ರೆ ಐಡಿಯಾ ಇರ್ತದೆ, ಹೆಚ್ಚಿನ ಮಕ್ಕಳಿಗೆ ಅದ್ರ ಇರುವುದಿಲ್ಲ. ರೀಸನ್ ಏನು ಅಂತಂದರೆ SSLC ತನಕ ಬರುವಾಗ ಅವರಿಗೆ ಮ್ಯಾಥಮೆಟಿಕ್ಸು ಒಂದು ಬುಕ್ಕಲ್ಲಿ ಒಂದು ಟೆಕ್ಸ್ಟ್ ಬುಕ್ ಇರ್ತದೆ ಕಲಿತಾರೆ ಮಕ್ಕಳು, ಇನ್ನು ಸೈನ್ಸ್ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತದೆ, ಅದನ್ನು ಮಕ್ಕಳು ಕಲಿತಾರೆ. ಆದರೆ PUCಗೆ ಬಂದ ಕೂಡಲೇ ಒಂದು ಸಲಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಫಿಸಿಕ್ಸ್ ಇದು ಟೆಕ್ಸ್ಟ್ ಬುಕ್ ಸಪ್ರೇಟ್ ಇರ್ತದೆ, ಕೆಮಿಸ್ಟ್ರಿ ಅದು ಸಪ್ರೇಟ್ ಇರ್ತದೆ, ಮ್ಯಾಥ್ಸ್ ಇದು ಸಪ್ರೇಟ್ ಇರ್ತದೆ, ಬಯಾಲಜಿ ಅದು ಸಪ್ರೇಟ್ ಇರ್ತದೆ. ಇದೆಲ್ಲ ನೋಡುವಾಗ ನಿಮಗೆ ವಾಲ್ಯೂಮ್ ವೈಸ್ ನೋಡಿದರೆ ಅಲ್ಲಿ ಆ ಬುಕ್ಕಿಗೂ ಈ ಬುಕ್ಕಿಗೂ ಕಂಪೇರ್ ಮಾಡಿ ನೋಡಿದರೆ ಮಿನಿಮಮ್ ಒಂದು 5 times ಜಾಸ್ತಿ ಇರ್ತದೆ. ಆಗ ಯೂಶ್ವಲಿ ಮಕ್ಕಳು ಒಂದು ಸಲ ಹೆದರುವಂಥ ಸಾಧ್ಯತೆ ಇರ್ತದೆ, ಅಯ್ಯೋ ನಾನು ಅಲ್ಲಿ ಅಷ್ಟೇ ಇದ್ದದ್ದು, ನಾನು ಹಾಗೆ ಓದ್ತಿದ್ದೆ, ನನಗೆ ಇದು ಒಂದೇ ಸಲಕ್ಕೆ ತುಂಬ ಆಯಿತು, ಇಷ್ಟು ಇರ್ತದೆ ಅಂತ ನನಗೆ ಐಡಿಯಾ ಇರಲಿಲ್ಲ ಅಂತ ಹೇಳುವಂಥದ್ದು ಮಕ್ಕಳು ಯೂಶ್ವಲಿ ಬರುವಂಥದ್ದು. ಸೊ ಹಾಗಾಗಿ ಒಂದ್ಸಲ ಬಂದಾಗ ಅವರೊಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ, ಈ PUCಯ ಕರಿಕ್ಯುಲಮಿಗೆ ಅಡ್ಜಸ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ. ಬಟ್ ಒಂದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು, ಅಲ್ಲಿ ಬಂದದ್ದಕ್ಕೂ ಈಗ PUCಗೆ ಬರುವಾಗಲೂ ಮೆಂಟಲಿ ಅವರು ಇನ್ನಷ್ಟು ಮೆಚೂರ್ ಆಗಿರ್ತಾರೆ, ಅವರಿಗೆ ಕೆಪಾಸಿಟಿ ಕೂಡ ಜಾಸ್ತಿ ಆಗಿರ್ತದೆ. ಸೊ ಅದರ ಬೇಸಿಸಲ್ಲೇ ಸಿಲೆಬಸ್ ಕೂಡ ಜಾಸ್ತಿ ಆಗಿರ್ತದೆ. ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ಸಿಸ್ಟಮ್ಯಾಟಿಕ್ ಪ್ರಿಪರೇಷನ್ ಬೇಕಾಗ್ತದೆ. ಯೂಶ್ವಲಿ ನಾವು ಸೈನ್ಸ್ ಸ್ಟೂಡೆಂಟ್ಸ್ ಹತ್ರ, ಸೈನ್ಸ್ ಅಂದರೆ ಯೂಶ್ವಲಿ ನಾವು ಏನು ಹೇಳ್ತೇವೆ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಕರಿತೇವೆ, ಸೈನ್ಸಲ್ಲಿ ಯಾವುದೇ ಇದು ಬರಲಿ ಅದು ಸಿಸ್ಟಮ್ಯಾಟಿಕ್ ಸ್ಟಡಿ. ಆ ಸಿಸ್ಟಮ್ಯಾಟಿಕ್ ಸ್ಟಡಿ ಯಾವಾಗ ಬರ್ತದೆ, ಡಿಸಿಪ್ಲಿನ್ ಇದ್ದಾಗ ಬರ್ತದೆ.
ಒಂದು ವೇಳೆ ಮಕ್ಕಳಿಗೆ ಡಿಸಿಪ್ಲಿನ್ ಇಲ್ಲ, ಇರೆಗ್ಯುಲರ್ ಆಗಿ ಏನೋ ಎಷ್ಟೊತ್ತಿಗೋ ಓದೋದು ಮಾಡೋದು ಮಾಡ್ತಾರೆ ಅಂತ ಇದ್ರೆ ಸೈನ್ಸಲ್ಲಿ ಕಷ್ಟ ಆಗ್ತದೆ. ಆದರೆ ಒಂದು ವೇಳೆ ಐಡಿಯಾ ಇಲ್ಲದಿದ್ದರೂ ಕೂಡ, ಇನಿಷಿಯಲಿ ಐಡಿಯಾ ಇಲ್ಲದಿದ್ದರೂ ಕೂಡ ಟೀಚರ್ಸ್ ಯೂಶ್ವಲಿ ಎಲ್ಲ ಕಾಲೇಜಲ್ಲಿ ಎಲ್ಲ ಟೀಚರ್ಸ್ ಅವರಿಗೆ ಆ ಐಡಿಯಾವನ್ನು ಕೊಡ್ತಾರೆ, ಯಾವ ರೀತಿ ನೀವು ಮಾಡಬೇಕು ಅಂತ ಹೇಳುವಂಥ ಐಡಿಯಾವನ್ನು ಕೊಡ್ತಾರೆ. ಬಟ್ ಆದರೆ ಮುಖ್ಯವಾಗಿ ಬೇಕಾಗುವಂಥದ್ದು ಶಿಸ್ತು. ಶಿಸ್ತು ಅಂದರೆ ಹೇಗೆ, ಈಗ ನಾನು ಇಷ್ಟು ಹೊತ್ತಿಗೆ ಓದಲಿಕ್ಕೆ ಕೂತ್ಕೊಳ್ಬೇಕು, ನನಗ ಬರೇ ಅವರಿಗೆ ಒಂದು ಐಡಿಯಾ ಇರ್ತದಲ್ವ, ನಾನು ಬರೇ ಹೌದು ಅಲ್ಲ ಬೋರ್ಡ್ ಇದ್ದ ಸಿಲೆಬಸ್ಸಿಗೆ ಮಾತ್ರ ನಾನು ಪ್ರಿಪೇರ್ ಆಗಬೇಕಾ ಅಥವಾ ಕಾಂಪಿಟೇಟಿವ್ ಸಿಲೆಬಸ್ಸಿಗೆ ನಾನು ಪ್ರಿಪೇರ್ ಆಗಬೇಕಾ, ಇದು ಐಡಿಯಾ ಮಕ್ಕಳಿಗೆ ಇರ್ತದೆ. ಕೆಲವರು ಏನೋ ಫಿಕ್ಸ್ ಆಗಿರ್ತದೆ, ಅದು ಫಸ್ಟಿಗೆ ಅದನ್ನು ಮೆಂಟಲಿ ಅವ್ರು ಫಿಕ್ಸ್ ಆಗಿರ್ತಾರೆ, ನನಗೆ ಬೋರ್ಡಲ್ಲಿ ಇಷ್ಟು ಮಾರ್ಕ್ಸ್ ಬಂದರೆ ಆಯಿತು ನಾನು ಡಿಗ್ರಿಗೆ ಹೋಗಿ ಜಾಯ್ನ್ ಆಗ್ತಾನೆ ಅಂತ ಹೇಳುವಂಥ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನು ಕೆಲವರು ಹಾಗೆಲ್ಲ, ನನಗೆ ಒಳ್ಳೆ ಕಾಲೇಜಿಗೆ ಹೋಗಬೇಕು, ಕಾಂಪಿಟೇಟಿವಲ್ಲಿ ಕ್ಲಿಯರ್ ಮಾಡಬೇಕು, ಸಿ ಇ ಟಿಯಲ್ಲಿ ನನಗೆ ಏನೋ ಒಂದು ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಥವಾ ಜೆ ಇ ಮೇನ್ಸಲ್ಲಿ ನನಗೆ ಒಂದು ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಥವಾ ನಾನು ಐ ಐ ಟಿಗೆ ಹೋಗಬೇಕು ಅಥವಾ ನಾನು ಮೆಡಿಸಿನಲ್ಲಿ ರ್ಯಾಂಕ್ ಇದು ನೀಟಲ್ಲಿ ರ್ಯಾಂಕ್ ತಗೊಂಡು ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು, ಇಂಥ ರೀತಿಯ ಒಂದು ಅಭಿಲಾಷೆ ಇಟ್ಟುಕೊಂಡು ಬರುವಂಥ ಮಕ್ಕಳೇ ಇರ್ತಾರೆ. ಸೊ ಅವರ ಅಭಿಲಾಷೆ ಇದೆ, ಅವ್ರದ್ದು ಏನಿರ್ತದೆ, ಇಂಟೆನ್ಷನ್ ಏನಿರ್ತದೆ, ಅದನ್ನು ನೋಡಿ ನಾವು ಅದನ್ನು ಕ್ಯಾಟಗರೈಸ್ ಮಾಡಬೇಕಾಗ್ತದೆ. ಈಗ ಬರೀ ಬೋರ್ಡಿಗೆ ಮಾತ್ರ ಪ್ರಿಪೇರ್ ಆಗ್ತಾರೆ ಅಂತಾದರೆ ಅವರು ದಿನಕ್ಕೆ ಒಂದು 3 hours ಕ್ಲಾಸಲ್ಲಿ ಆದದ್ದನ್ನು ಕೂತ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅಂತಾದರೆ ಡೆಫಿನೆಟ್ಲಿ ಸೈನ್ಸ್ ಅವರಿಗೆ ಕಷ್ಟ ಆಗೋದಿಲ್ಲ. ಅವ್ರ ಚಂದದಲ್ಲಿ ಅಷ್ಟನ್ನು ಓದಿಕೊಂಡು ಹೋದರೆ ಫಸ್ಟ್ ದಿವಸದಿಂದಲೇ ಅದನ್ನು ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾನು ದಿನಕ್ಕೆ ಒಂದು 2-3 hours ಓದ್ತೇನೆ ಅಂತ ಅದನ್ನು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಾ ಹೋದರೆ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಕಾಂಪಿಟೇಟಿವ್ಗೂ ಪ್ರಿಪೇರ್ ಆಗ್ತಾನೆ ಅಂತ ಇದ್ದವರಿಗೆ 2-3 hours ಓದಿದರೆ ಸಾಕಾಗೋದಿಲ್ಲ, ಅವರ ಪ್ರಿಪರೇಷನ್ ಲೆವೆಲ್ ಡಿಫ್ರೆಂಟ್ ಬೇಕು, ಜಾಸ್ತಿ ಬೇಕಾಗ್ತದೆ, ಮಿನಿಮಮ್ ಒಂದು 4 hours ಅವರು ಕೂತ್ಕೊಂಡು ಓದಬೇಕಾಗ್ತದೆ. ಅವರು ಈಗ ಕ್ಲಾಸಲ್ಲಿ ಮಾಡಿದ ಆ ಸಿಲೆಬಸ್ ಮಾತ್ರ ಓದಬಹುದಾ, ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರು ಏನಾದರೂ ಕಲಿಬೇಕಾಗುತ್ತಾ? ಈಗ ಪಿ ಯು ಸಿಯಲ್ಲಿ ಏನು ಮಾಡಿದ್ದಾರೆ ಹೇಳಿದರೆ NCERT ಸಿಲೆಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫ್ರಮ್ ಪಾಸ್ಟ್ 6 years ಇಂದ 2013 ಇಂಟ್ರೊಡ್ಯೂಸ್ ಆಗಿದೆ, NCERT ಸಿಲೆಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೊದಲು ಸ್ಟೇಟ್ ಸಿಲೆಬಸ್ ಇರುವಾಗ ಹೇಗಿತ್ತು ಅಂತಂದರೆ, ಈಗ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಲೈಕ್ ಈಗ ಆಗ AAPMT ಅಂತ ಕರಿತಿದ್ರು ನೀಟ್ ಬದಲು, ಅಥವಾ AI EEE ಅಂತ ಇರ್ತಿತ್ತು, ಈಗ ಜೆ ಮೈನ್ಸ್ ಅಂತ ನಾವೇನು ಕರಿತೀವಿ, AI EEE ಅಂತ ಮುಂಚೆ ಇತ್ತು. ಅದೆಲ್ಲ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಆಗುವಾಗ ಅದೆಲ್ಲ CBSE ಸಿಲೆಬಸ್ ಬೇಸಿಸಲ್ಲಿ ಆ ಎಕ್ಸಾಮ್ಸ್ ನಡೀತಾ ಇತ್ತು. ಆಗ ಅದರಲ್ಲಿ ಒಂದು ಸಿಲೆಬಸ್ ಇರ್ತಿತ್ತು, ಸ್ಟೇಟ್ ಬೋರ್ಡ್ ಇದರಲ್ಲಿ ಇನ್ನೊಂದು ರೀತಿಯ ಸಿಲೆಬಸ್ ಇರ್ತಿತ್ತು. ಆಗ ಯೂಶ್ವಲಿ ಮಕ್ಕಳಿಗೆ ಈ ಸ್ಟೇಟ್ ಬೋರ್ಡ್ ಇದು ಓದಿದ್ರು ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ ಇದರಲ್ಲಿ ಇರ್ತಿರಲಿಲ್ಲ, ಅಥವಾ ಕೆಲವೊಂದು ಕಾನ್ಸೆಪ್ಟ್ಸ್ ಅದರಲ್ಲಿ ಇಲ್ಲದೇ ಇರುವಂಥದ್ದು ಇದರಲ್ಲಿ ಇರ್ತಿತ್ತು. ಬಟ್ ಅಲ್ಲಿ ಕ್ವಶನ್ ಪೇಪರ್ ಏನು ಬರ್ತಿತ್ತು ಬೇಸ್ಡ್ ಆನ್ ಏನು ಅದರಲ್ಲಿ NCERT ಕರಿಕ್ಯುಲಮಲ್ಲಿ ಹೇಗೆ ಸಿಲೆಬಸ್ ಅದರ ಬೇಸಿಸಲ್ಲಿ ಬರ್ತಿತ್ತು. ಆಗ ಈ ಮಕ್ಕಳು ಎಕ್ಸ್ಟ್ರಾ ಓದಬೇಕಾದ ಪ್ರಮೇಯ ಬರ್ತಿತ್ತು, ಅಂದರೆ ಕೆಲವೊಂದು ಟಾಪಿಕ್ಸ್ ಏನು ಇರುವುದಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಓದಬೇಕಾದ ಪರಿಸ್ಥಿತಿ ಬರ್ತಿತ್ತು. ಆದರೆ ಈಗ ಹಾಗೆ ಅಲ್ಲ, ಈಗ ಎಲ್ಲ ಕ್ವಶನ್ ಈಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಸ್ಡ್ ಆನ್ ದಿ NCERT. ಈಗ NCERT ಸಿಲೆಬಸ್ಸಲ್ಲಿ ಏನಿರ್ತದೆ ಅದರ ಬೇಸಿಸಲ್ಲೇ ಎಕ್ಸಾಮ್ಸ್ ಬರುವ ಕಾರಣ ಮಕ್ಕಳಿಗೆ ಏನೊಂದು ಅಡ್ವಾಂಟೇಜ್ ಇದೆ ಅಂತಂದರೆ ಅದನ್ನು ಚಂದ ಮಾಡಿ ಅರ್ಥ ಮಾಡಿಕೊಂಡ್ರೆ, ಅಲ್ಲಿರುವಂಥ ಪ್ರತಿಯೊಂದು ಟಾಪಿಕ್ಕನ್ನು ಕೂಡ ಅವರು ಅರ್ಥ ಮಾಡಿಕೊಂಡ್ರೆ ಅವರಿಗೆ ಬೇರೆ ಎಕ್ಸ್ಟ್ರಾ ಓದಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಬೇರೆಯವ್ರಿಗೆ ಎಕ್ಸ್ಟ್ರಾ ಮಾಡಬೇಕಾದೇನೆಂದರೆ ಪ್ರಾಕ್ಟೀಸ್. ಈಗ ಕ್ವಶನ್ನನ್ನು ಡೈರೆಕ್ಟಾಗಿ ಕೇಳುವ ಕ್ವಶನನ್ನು ಸ್ವಲ್ಪ ಇಂಡೈರೆಕ್ಟಾಗಿ ಕೇಳ್ತಾರೆ, ಅದರ ಅರ್ಥ ಸಿಲೆಬಸ್ಸಲ್ಲಿ ಇಲ್ಲ ಅಂತಲ್ಲ, ಸಿಲೆಬಸ್ಸಲ್ಲಿರುವ ಟಾಪಿಕ್ ಬೇಸಿಸಲ್ಲೇ ಅದರಲ್ಲಿ ಕೇಳುವಂಥ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅದರಲ್ಲಿ. ಅದಕ್ಕೆ ಅವ್ರಿಗೆ ಏನಾಗಬೇಕು, ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಬೇರೆ ಓದಬೇಕಾದ ಅವಶ್ಯಕತೆ ಅಲ್ಲ, ಓದಿದ್ದನ್ನು ಚಂದ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕು, ಅವಾಗ ಅರ್ಥ ಚಂದ ಮಾಡಿ ಮಾಡ್ಕೊಳ್ಬೇಕು. ಅದಾದ ನಂತರ ಏನು ಅದರ ಬೇಸಿಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಇಂಪಾರ್ಟೆಂಟ್, ಅವ್ರು ಓದಿ ಅರ್ಥ ಮಾಡಿದ್ಮೇಲೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಸೊ ಅವ್ರು ಪ್ರಾಕ್ಟೀಸ್ ಅಷ್ಟು ಮಾಡ್ತಾರೆ ಅಂತ ಆದರೆ ಅವ್ರಿಗೆ ಏನು ಇಲ್ಲಿ ಓದಿದ್ದಿರ್ತದಲ್ವ, ಏನು ಆ ಟೆಕ್ಸ್ಟ್ ಬುಕ್ಕನ್ನು ಓದ್ತಾರಲ್ವ, ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ ಸರ್, ಈಗ ಈಗ ಸೈನ್ಸ್ ಇದರಲ್ಲಿ ಥಿಯರಿ ಅಲ್ಲದೆ ಪ್ರಾಕ್ಟಿಕಲ್ ವರ್ಕ್ ಯಾವ ರೀತಿ ಇರುತ್ತೆ? ಪಿ ಯು ಸಿಗೆ ಬರುವಾಗ ಥಿಯರಿ ಪ್ರಾಕ್ಟಿಕಲ್ ಅಂದರೆ ಇವಾಗ ಡಿಫ್ರೆಂಟ್ ಅಂತಂದರೆ ಪ್ರಾಕ್ಟಿಕಲ್ ಅದು ಮುಂಚೆ ಒಂದು ರೀತಿಯ ಪ್ಯಾಟರ್ನ್ ಅಲ್ಲಿತ್ತು. ಇವಾಗ ಹೇಗೆ ಬರ್ತದೆ ಅಂತಂದರೆ 30 marks ಪ್ರಾಕ್ಟಿಕಲ್ ಅಂತಿದೆ, 70 marks ಥಿಯರಿ ಅಂತ ಇದೆ. ನಾರ್ಮಲಾಗಿ ಹೇಗೆ ಮಾಡ್ತಾರೆ, ಜೊತೆ ಜೊತೆಯಲ್ಲಿ ಥಿಯರಿಯ ಜೊತೆ ಜೊತೆಯಲ್ಲಿ ದಿನದ ಒಂದು ಟೈಮ್ ಟೇಬಲ್ ಇರ್ತದಲ್ವಾ, ಈ ಕಾಲೇಜಲ್ಲಿ ಟೈಮ್ ಟೇಬಲ್ ಅಂತ ಹಾಕಿದ್ರೆ ಅದರಲ್ಲಿ ಒಂದು ಅವರನ್ನು ಅಥವಾ 2 hours ಪ್ರಾಕ್ಟಿಕಲ್ಗೆ ಅಲಾಟ್ ಮಾಡಿ ಅದಕ್ಕೆ ಸಪ್ರೇಟಾಗಿ ಅವರಿಗೆ ಪ್ರಿಪ್ರೇಷನ್ ಆಗ್ತಾ ಹೋಗ್ತದೆ. ಎಲ್ಲ ಕಡೆಯಲ್ಲಿ ಹಾಗೆ ಮಾಡುವಂಥದ್ದು, ಆ ಪ್ರಾಕ್ಟಿಕಲ್ಗೆ ಸಪ್ರೇಟಾಗಿ ಪ್ರಿಪ್ರೇಷನ್ ಆಗ್ತಾ ಹೋಗ್ತದೆ, ಥಿಯರಿಗೆ ಸಪ್ರೇಟಾಗಿ ಪ್ರಿಪ್ರೇಷನ್ ಆಗ್ತಾ ಹೋಗ್ತದೆ. ಸರ್, ಈಗ ಪ್ರಾಕ್ಟಿಕಲ್ ವರ್ಕ್ ಬಗ್ಗೆ ಹೇಳೋದಾದರೆ, ಸೈನ್ಸ್ ಅಂತ ಹೇಳುವಾಗ ಪ್ರಾಕ್ಟಿಕಲ್ ವರ್ಕ್ ಜಾಸ್ತಿ ಇರುತ್ತೆ, ಈ ಪ್ರಾಕ್ಟಿಕಲ್ ವರ್ಕ್ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ? ಆ್ಯಕ್ಚುಲಿ ವಿಜ್ಞಾನ ಅಂತಂದರೆ ಈಗ ವಿಶೇಷ ಜ್ಞಾನ ಅಂತ ಕರೀತಾರೆ, ಅಂದರೆ
ಅದು ನಮ್ಮ ಶಬ್ದಾರ್ಥದ ಮೂಲಕ ನಾವು ಹೇಳುವಂಥದ್ದು. ಬಟ್ ಇಲ್ಲಿ ನಾವು ಯಾವುದೇ ಒಂದು ಸ್ಟ್ರೀಮನ್ನು ತಗೊಂಡ್ರೆ, ವಿಜ್ಞಾನದ ಯಾವುದೇ ಸ್ಟ್ರೀಮನ್ನು ತಗೊಂಡ್ರೆ, ನಾವಲ್ಲಿ ಏನು ಮಾಡ್ತೇವೆ, ಅದನ್ನು ಟೆಸ್ಟ್ ಮಾಡದೆ ನಾವು ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ. ನಮಗೆ ಅದಕ್ಕೊಂದು ಪ್ರೂಫ್ ಬೇಕು. ಓಕೆ, ಬರೇ ನಾವು ಯಾರೋ ಒಬ್ಬರು ಬಂದು ಏನೋ ಹೇಳಿದರು ಅಂತ ಹೇಳಿದ ಕೂಡಲೇ ನಾವು ಅದನ್ನು ನಂಬಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಯಾವುದೊಂದು ಪ್ರಜ್ಞೆ ಬೆಳಿಬೇಕಲ್ವ. ಈಗ ಏನು ಯಾವ ರೀತಿ ಇರ್ತದೆ, ಈಗ ನೆಕ್ಸ್ಟ್ ಅವರು ನೆಕ್ಸ್ಟ್ ಸ್ಟೇಜಿಗೆ ಹೋಗುವವರು, ಅವರಿಗೊಂದು ಕೆಲವು ಸ್ಕಿಲ್ಸ್ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಬಯಾಲಜಿಯಲ್ಲಿ ಬಯಾಲಜಿ ಅಂದ ಕೂಡ ನಮಗೆ ಮನಸ್ಸಿಗೆ ಬರುವಂಥದ್ದು ಮೈಕ್ರೋಸ್ಕೋಪ್. ವಿದೌಟ್ ದ್ಯಾಟ್ ವಿ ಕೆನಾಟ್ ಇಮ್ಯಾಜಿನ್ ಬಯಾಲಜಿ ಅಲ್ವಾ. ಸೊ ಹಾಗಾಗಿ ನಮಗೆ ಕೆಮಿಸ್ಟ್ರಿ ಅಂತ ಹೇಳಿದ ಕೂಡಲೇ ನಮಗೆ ಮನಸ್ಸಿಗೆ ಬರುವಂಥದ್ದು ಟೆಸ್ಟ್ ಟ್ಯೂಬ್. ಹಾಗೆ ಒಂದೊಂದು ಇದಕ್ಕೂ ಕೂಡ ನಮಗೆ ಒಂದು ಕೆಲವು ನಮಗೆ ಅನಿಸುವಂಥದ್ದು ಇರುತ್ತದೆ. ಸೊ ಈಗ ಮಕ್ಕಳಿಗೆ ಅದರಿಂದ ಯಾವ ರೀತಿ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ಮಾರ್ಕ್ಸನ್ನು ಬಿಟ್ಟು ನಾನು ಹೇಳ್ತೇನೆ. ಮಾರ್ಕ್ಸ್ ಅದು ಸಿಗ್ತದೆ ಅವರಿಗೆ, ಅದೊಂದು 30 marks ಇರ್ತದೆ ಅವರಿಗೆ ಪ್ರಾಕ್ಟಿಕಲ್ಗೆ, ಅವರು ಅದನ್ನು ಕಲಿತಾರೆ ಮಾಡ್ತಾರೆ ಅದೆಲ್ಲ ಫೈನ್. ಬಟ್ ಏನಾಗ್ತದೆ ಅವ್ರಿಗೆ ಅದು ಇನಿಷಿಯಲ್ ಕೆಲವು ಮಕ್ಕಳಿಗೆ ಆ ಒಂದು ಯಾರಿಗೆ ಅದರದೊಂದು ಸ್ಪಾರ್ಕ್ ಇರ್ತದೆ ಒಳಗೆ, ನೆಕ್ಸ್ಟ್ ನಾನು ಒಂದು ಸೈನ್ಸ್ ಫೀಲ್ಡಲ್ಲಿ ಒಂದು ಸೈಂಟಿಸ್ಟ್ ಆಗಬೇಕು, ನಾನು ಏನೋ ಒಂದು ರಿಸರ್ಚ್ ಮಾಡಬೇಕು, ನಾನು ಯಾವುದೋ ಒಂದು ಇದರಲ್ಲಿ ಮುಂದೆ ಹೋಗಬೇಕು ಅಂತ ಇರ್ತದೆ. ಅಂಥ ಮಕ್ಕಳಿಗೆ ಇದು ಒಂದು ಥರದ ಸ್ಟಾರ್ಟಿಂಗ್. ಯಾಕಂದರೆ ಅವರಿಗೊಂದು ಪ್ಲೇ ಹೋಮ್ ಇದ್ದಾಗೆ, ಈ ಫಸ್ಟ್ ಪ್ಲೇ ಹೋಮ್ ಇದ್ದಾಗೆ ಆಗ ಏನು ಮಾಡ್ತಾರೆ, ಅವರಲ್ಲಿ ಬರ್ತಾರೆ, ಇದನ್ನೆಲ್ಲ ನೋಡ್ತಾರೆ. ನೋಡುವಾಗ ಅವರಿಗೊಂದು ಖುಷಿ ಬರ್ತದೆ, ಅವ್ರಿಗೇನೋ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಬರ್ತದೆ. ಸೊ ಹೀಗಿರ್ತದೆ, ಒಂದು ಟೆಸ್ಟ್ ಟ್ಯೂಬ್ ಅಂದರೆ ಹೀಗಿರ್ತದೆ, ಸಾಲ್ಟ್ ಹಾಕಿ ಅದಕ್ಕೆ ಕೆಮಿಕಲ್ಸ್ ಹಾಕಿ, ಓ ಈ ರೀತಿ ರಿಯಾಕ್ಷನ್ ಆಗ್ತದೆ. ಅದು ಅವರಲ್ಲಿ ಒಂದು ಸಬ್ಜೆಕ್ಟಿನ ಬಗ್ಗೆ ಒಂದು ಪ್ರೀತಿ ಮೂಡಿಸ್ತದೆ, ಸಬ್ಜೆಕ್ಟಿನ ಬಗ್ಗೆ ಕ್ಯೂರಿಯಾಸಿಟಿ ಮೂಡಿಸ್ತದೆ. ಬೇಕಾಗುವಂಥದ್ದು ಅದೇ. ಈಗ ಸೈನ್ಸ್ ಸ್ಟೂಡೆಂಟ್ಸಿಗೆ ನಾಳೆ ಬೇಕಾಗುವಂಥದ್ದು ಏನು, ಕ್ಯೂರಿಯಾಸಿಟಿ. ಅದಿದ್ದಾಗ ತನ್ನಿಂತಾನೇ ಏನಾಗ್ತದೆ, ಅವರು ಜಾಸ್ತಿ ಓದಲಿಕ್ಕೆ ಶುರು ಮಾಡ್ತಾರೆ, ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಜಾಸ್ತಿ ಕಲಿತಾರೆ, ನಾಳೆ ಅವ್ರು ಇದರಲ್ಲಿ ಫೀಲ್ಡಲ್ಲಿ ಅವ್ರು ಮುಂದೆ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗ್ತದೆ ಅದು. ಈಗ ಒಂದೊಂದು ವಿಜ್ಞಾನ ಮೇಳಲ್ಲ ಇದು ಮಾಡ್ತಾರೆ ಅಂದರೆ, ಈ ವಿಜ್ಞಾನ ಮೇಳದಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಒಂದೊಂದು ಪ್ರಯೋಗವನ್ನು ಮಾಡೆಲ್ಸನ್ನು ಮಾಡ್ತಾರೆ, ಇದಕ್ಕೆ ಅವ್ರು ಯಾವ ರೀತಿ ತಯಾರಿ ತಗೊಳ್ಬೇಕಾಗುತ್ತೆ? ಮೊದಲೆಲ್ಲ ಆದರೆ, ಈಗ ಸುಮಾರು ಹಿಂದೆ ಈಗ ನಾವು ಕಲಿತಿದ್ದ ಟೈಮಲ್ಲೆಲ್ಲ ಆದರೆ ಇಂಟರ್ನೆಟ್ ಎಲ್ಲ ಇಷ್ಟು ಇರಲಿಲ್ಲ. ಓಕೆ, ಆವಾಗ ನಾವೆಲ್ಲ ಏನು ಮಾಡ್ತಿದ್ವಿ ಹೇಳಿದರೆ, ಒಂದು ಮಾಡೆಲ್ ಬೇಕು ಅಂತಾದಾಗ ನಾವು ಆ ಟೀಚರ್ಸನ್ನು ಅಪ್ರೋಚ್ ಆಗ್ತಿದ್ವು, ಅವ್ರ ಹತ್ರ ಕೆಲವು ಪುಸ್ತಕಗಳನ್ನೆಲ್ಲ ರೆಫರ್ ಮಾಡ್ತಿದ್ದು, ಮಾಡಿ ಎಲ್ಲ ಪ್ರಿಪೇರ್ ಮಾಡುವಂಥದ್ದು ಸಿಸ್ಟಮ್ ಅವಾಗ ಇತ್ತು. ಬಟ್ ಈಗ ಹಾಗೆ ಅಲ್ಲ. ನಮಗೆ ಯಾವುದೋ ಒಂದು ಮಾಡೆಲ್ ಮಾಡಬೇಕು ಅಂತಾದರೆ ನಮಗೆ ಇಂಟರ್ನೆಟ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಬಟ್ ಹಾಗೆ ಸಿಗ್ತದೆ ಅಂತ ನಾವು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಸ್ವಂತ ಒಂದು ಏನು, ಅವರಿಗೊಂದು ಐಡಿಯಾ ಬೇಕು, ಥಾಟ್ ಬೇಕು. ಒಂದು ಥಾಟ್ ಬಂತು ಅಂತಂದರೆ ನಾನು ಡೆವಲಪ್ ಮಾಡಲಿಕ್ಕೆ ಆಗ್ತದೆ. ಸೊ ನಾರ್ಮಲಿ ಟೀಚರ್ಸ್ ಏನು ಮಾಡ್ತಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜಲ್ಲಿ ನಾವು ಅಂಥದ್ದೆಲ್ಲ ಮಕ್ಕಳನ್ನು ಕಳಿಸ್ತೇವೆ, ಯಾವುದಕ್ಕೆ ಅವರೊಂದು ಎಕ್ಸಿಬಿಷನ್ ಕಾಂಪಿಟೇಷನ್ ಇತ್ತಂದರೆ ನಾವು ಮಕ್ಕಳನ್ನು ಕಳಿಸ್ತೇವೆ ಹೆಚ್ಚಾಗಿ. ಕಳಿಸುವಾಗ ನಾವು ಏನು ಮಾಡ್ತೇವೆ, ಮಕ್ಕಳನ್ನು ಕರಿತೇವೆ, ಯಾರಿಗೆ ಇಂಟ್ರೆಸ್ಟ್ ಉಂಟು ಬನ್ನಿ ಅಂತ ಕರಿತೇವೆ. ಫಸ್ಟಿಗೆ ಅವ್ರ ಹತ್ರ ಒಂದು ಐಡಿಯಾ ಕೊಡಲಿಕ್ಕೆ ಹೇಳ್ತೇವೆ ನಾವು. ಒಂದು ಐಡಿಯಾ ಕೊಡ್ತಾರೆ, ಒಂದು ಐಡಿಯಾ ಕೊಟ್ಟಾಗ ಆ ಐಡಿಯಾವನ್ನು ಡೆವಲಪ್ ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ಸ್ ಎಲ್ಲ ಟೀಚರ್ಸ್ ಏನು ಮಾಡ್ತಾರೆ, ಇಂಟರ್ನೆಟ್ಟಲ್ಲಿ ಬುಕ್ಸ್ ಉಂಟು ಎಲ್ಲ ಕಡೆಯಲ್ಲಿ, ನಮಗೆ ಈಗ ಇನ್ಫಾರ್ಮೇಷನ್ಗೆ ನಮಗೇನು ತೊಂದರೆ ಇಲ್ಲ, ಎಲ್ಲರಿಗೂ ಸಿಗ್ತದೆ. ಹಾಗಾಗಿ ಮಕ್ಕಳು ಏನು ಮಾಡ್ತಾರೆ, ಅದನ್ನು ಡೆವಲಪ್ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ ಸರ್, ಈಗ ವಿದ್ಯಾರ್ಥಿಗಳು ಈಗ ಪಿ ಯು ಸಿ ಆಯಿತು, ಅವರಿಗೆ ಈಗ ನೆಕ್ಸ್ಟ್ ಡಾಕ್ಟರ್ ಆಗಬೇಕು, ಇಲ್ಲಾದರೆ ಒಂದು ಇಂಜಿನಿಯರ್ ಆಗಬೇಕು, ಇಲ್ಲಾದರೆ ಒಂದು ಆರ್ಮಿಯಲ್ಲಿ ಏನಾದರೂ ಸೇರಬೇಕು, ಇಲ್ಲಾದರೆ ಒಂದು ಸೈಂಟಿಸ್ಟ್ ಆಗಬೇಕು, ಅದಕ್ಕೋಸ್ಕರ ಒಂದೊಂದು ವಿಭಾಗದಲ್ಲಿ ಅವರು ಯಾವ ರೀತಿಯ ಕೋರ್ಸನ್ನು ಮಾಡಿದರೆ ಉತ್ತಮ ಅಂತ ಹೇಳ್ಬೋದು? ಈಗ ಫಸ್ಟಿಗೆ ನಾವು ಮಾತಾಡುವಾಗ ಪಿ ಸಿ ಎಮ್ ಬಿ ತಗೊಂಡ್ರೆ ಎಮ್ ಬಿ ಬಿ ಎಸ್ ಸೈಡ್ಗೆ ಹೋಗ್ಬೋದು, ಅದನ್ನು ನಾವು ಮಾತಾಡಿದ್ರೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವಾಗ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಮುಂದೆ ಹಿಂದೆಲ್ಲ ಹೇಗಿತ್ತು ಅಂತಂದರೆ, ಈ ರೀತಿ ಒಂದು ಪಿ ಯು ಸಿಯನ್ನು ಪಾಸ್ ಮಾಡಿ ಹೋದರೆ ಬೇಸ್ಟ್ ಆನ್ ದಿ ಪರ್ಸೆಂಟೇಜ್ ಅವ್ರು ಹೋಗುವಂಥ ಒಂದು ಅವಕಾಶ ಇತ್ತು. ಈಗೇನಾಗಿದೆ, ಕಾಂಪಿಟೇಷನ್ ಇಸ್ ಟೂ ಹೈ. ಹಾಗಾಗಿ ಪ್ರತಿಯೊಂದು ನಮಗೆ ಪ್ರತಿಯೊಂದು ಸ್ಟ್ರೀಮಿಗೆ ಹೋಗುತ್ತಿದ್ರು, ಐದರ್ ಫಾರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ಅದರದೇ ಆದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ, ಈಗ ಎಮ್ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ಸಿಗೆ ಹೋಗಬೇಕಾದ್ರೆ ನೀಟ್ ಎಕ್ಸಾಮ್ ಅಂತ ಬರ್ತದೆ. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಸೊ ಈಗ ಅವರು ಒಂದು ವೇಳೆ ಇಂಜಿನಿಯರಿಂಗಿಗೆ ಹೋಗ್ತಾರೆ ಅಂತಂದರೆ ಅಂಡರ್ ವಿ ಟಿ ಯು ಯಾವುದೆಲ್ಲ ಬರ್ತದೆ ಅದಕ್ಕೆಲ್ಲ ಸಿ ಇ ಟಿ ಎಕ್ಸಾಮನ್ನು ಬರೀತಾರೆ. ಸ್ಟೇಟ್ ಅಂಡರಲ್ಲಿ ಬರುವಂಥದ್ದೆಲ್ಲ ಸಿ ಇ ಟಿ ಎಕ್ಸಾಮನ್ನು ಬರೀತಾರೆ. ಅಥವಾ ಅವರಿಗೆ ಒಂದು ವೇಳೆ ಎನ್ ಐ ಟಿ ಹೋಗಬೇಕು ಅಥವಾ ಐ ಐ ಟಿ ಸಿಗೆ ಹೋಗಬೇಕು ಅಂತಂದರೆ ಎರಡು ರೌಂಡಲ್ಲಿ ಎಕ್ಸಾಮ್ಸ್ ಬರ್ತದೆ. ಜೆ ಇ ಮೈನ್ಸ್ ಅಂತ ನಾವು ಕರಿತೇವೆ, ಜೆ ಇ ಅಡ್ವಾನ್ಸ್ ಅಂತ ಕರಿತೇವೆ. ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ ಉಂಟು ಮಕ್ಕಳಿಗೆ. ಪ್ರಿಪರೇಷನ್ ಹೇಗೆ ಅಂತಂತಂದರೆ, ಈಗ ಆಲ್ರೆಡಿ ನಾವು ಹೇಳಿದಾಗೆ ಅವರು ಒಂದ್ಸಲ ಓದಬೇಕು. ಈಗ ಬೇಸ್ ಎನ್ ಸಿ ಆರ್ ಟಿ ಇರ್ತದೆ, ಅದನ್ನು ಸಿಲೆಬಸ್ಸನ್ನು ಪಾಠ ಮಾಡ್ತಾರೆ, ಓದ್ಕೊಳ್ತಾರೆ, ಬೋರ್ಡ್ ಸಿಲೆಬಸ್ ಬೋರ್ಡಿಗೆ ಎಕ್ಸಾಮ್ ಬರೀಲಿಕ್ಕೆ ಬೇಕಾದಂಥ ತಯಾರಿ ಆಗಿರ್ತದೆ, ಪೂರ್ವ ತಯಾರಿ.
ಅದರ ನಂತರ ಅವರು ಮಾಡಬೇಕಾದ್ದೇನು ಅಂತಂದರೆ ಅದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದೆ. ಈಗ ನಾನು ನೀಟ್ಗೆ ಇದು ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತಂದರೆ ಅವರ ಫೋಕಸ್ ಯಾವುದಕ್ಕೆ ಇರಬೇಕು? ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಇರಬೇಕಾಗ್ತದೆ. ಓಕೆ ಓಕೆ. ಸೊ ಈಗ ನೀಟಲ್ಲಿ ನಿಮಗೆ 180 ಕ್ವೆಶನ್ಸ್ ಬರ್ತದೆ, 3 hours ಎಕ್ಸಾಮ್. ಅದು 180 ಕ್ವೆಶನ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ತದೆ? 45 ಫಿಸಿಕ್ಸಿಂದ ಬರ್ತದೆ, 45 ಕ್ವೆಶನ್ ಕೆಮಿಸ್ಟ್ರಿಯಿಂದ ಬರ್ತದೆ, ಇನ್ನು 90 ಕ್ವೆಶನ್ ಬಯಾಲಜಿಯಿಂದ ಬರ್ತದೆ, ಅದರಲ್ಲಿ ಕೂಡ ಬಾಟ್ನಿ ಮತ್ತು ಝುವಾಲಜಿ ಅಂತ ಮತ್ತೆ 45 ಕ್ವೆಶನ್ಸ್ ಇರುತ್ತದೆ. ಈಗ ನಿಮಗೆ 180 ಕ್ವೆಶನ್ಗೆ 3 hours ಟೈಮ್. ಈಗ ಆ 3 hoursಲ್ಲಿ ಮಕ್ಕಳು ಅಷ್ಟಕ್ಕೆ ಆನ್ಸರ್ ಮಾಡಬೇಕು, ಜಾಸ್ತಿ ಟೈಮ್ ಸಿಗೋದಿಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಸಿ ಇ ಟಿ ಬರೀತಾನೆ ನೀಟ್, ಇದು ನಾನು ನಿಮಗೆ ಅರ್ಥ ಆಗಲಿಕ್ಕೆ. ಈಗ ಸಿ ಇ ಟಿ ಬರೀತಾರೆ ಅಂತ ಇಟ್ಕೊಳ್ಳುವ. ಸಿ ಇ ಟಿಯಲ್ಲಿ 1 hour 60 ಕ್ವೆಶನ್ಸ್ ಅಟೆಂಪ್ಟ್ ಮಾಡಬೇಕು, 60 ಕ್ವೆಶನ್ಸ್ ಅಟೆಂಪ್ಟ್ ಮಾಡಬೇಕು. 1 hour ಟೈಮ್ ಉಂಟು. ಅದು ಫಿಸಿಕ್ಸ್ ಆದರೂ 60 ಕ್ವೆಶನ್, 1 hour ಟೈಮ್. ಕೆಮಿಸ್ಟ್ರಿ ಆದರೂ 60 ಕ್ವೆಶನ್, 1 hour ಟೈಮ್. ಮ್ಯಾಥ್ಸ್ ಆದರೂ 60 ಕ್ವೆಶನ್, 1 hour ಟೈಮ್. ಅಥವಾ ಬಯಾಲಜಿ ಆದರೂ ಸೇಮ್ ಇರುತ್ತದೆ. ಈಗ ಅದರಲ್ಲಿ ಹೇಗಾಗ್ತದೆ, 1 hour 60 ಕ್ವೆಶನ್ ಅಂತಂದರೆ 1 minute ಎಷ್ಟು ಕ್ವೆಶನ್ ಆಯಿತು, ಎಷ್ಟು ಕ್ವೆಶನ್ ಅಟೆಂಪ್ಟ್ ಮಾಡಬೇಕು, ಆ ರೀತಿ ನಾವು ಡಿವೈಡ್ ಮಾಡಿಕೊಂಡ್ರು ನಿಮಿಷಕ್ಕೆ ನಾನು 1 questionಗೆ ಆನ್ಸರ್ ಮಾಡಬೇಕು. ಅದು 1 questionಗೆ 1 minute ಅಂತಂದರೆ ನಾನು ಆ ಕ್ವೆಶನ್ ಓದಿ ಆಗಬೇಕು, 4 options ಇರ್ತದೆ, 4 options ಕೂಡ ನಾನು ನೋಡಿಕೊಂಡು ಮತ್ತೆ ಆನ್ಸರ್ ಮಾಡಬೇಕು. ಅದರಲ್ಲಿ ಯಾವುದು ಇಂಪಾರ್ಟೆನ್ಸ್ ಆಗ್ತದೆ, ಇಂಪಾರ್ಟೆಂಟ್ ಏನಾಗ್ತದೆ ಅಲ್ಲಿ, ಎಕ್ಯೂರೇಸಿ ಮತ್ತು ಸ್ಪೀಡ್ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಇವಾಗ ಏನಂದರೆ ಸಿ ಇ ಟಿಯಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಎಲ್ಲ ಇಲ್ಲ. ಸೊ ಹಾಗಾಗಿ ಆ ಮಕ್ಕಳು ಅಟೆಂಪ್ಟ್ ಮಾಡ್ಬೋದು, ಎಲ್ಲ 60-60 ಅಟೆಂಪ್ಟ್ ಮಾಡ್ಬೋದು. ಒಂದು ವೇಳೆ ತಪ್ಪಾದರೂ ಅವ್ರಿಗೇನು ಅದರಿಂದ ಮಾರ್ಕ್ಸ್ ಡಿಡಕ್ಟ್ ಆಗುವಂಥದ್ದಿಲ್ಲ, ಹಿಂದೆ ಇತ್ತು, ಈಗ ಅದರಲ್ಲಿ ಇಲ್ಲ. ಬಟ್ ಆದರೂ ಕೂಡ ಆ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಮಕ್ಕಳು ಅದನ್ನು ಆನ್ಸರ್ ಮಾಡಬೇಕಲ್ವಾ, ಅದಕ್ಕೆ ಬೇಕಾಗೋದು ಪ್ರಿಪರೇಷನ್. ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಆ ಸ್ಪೀಡ್ ಕೂಡ ಇರಬೇಕು ಮಕ್ಕಳಿಗೆ. ಈಗ ನೀಟಿಗೆ ಬಂದರೆ ಅಥವಾ ಜೆಇಗೆ ನೀಟಿಗೆ ಬಂದರೆ ನೀಟಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ 180 questions ಇರ್ತದೆ, 3 hours ಇರ್ತದೆ, ಮಕ್ಕಳು ಆನ್ಸರ್ ಮಾಡ್ತಾರೆ. ತಪ್ಪು ಬರೆದ್ರೆ, ತಪ್ಪು ಆನ್ಸರ್ ಮಾಡಿದರೆ ಬಂದ ಮಾರ್ಕಲ್ಲಿ ಹೌದು, 1 questionಗೆ ನೀಟಲ್ಲಿ 4 marks ಇರ್ತದೆ. ಓಕೆ, ಅಂದರೆ ಟೋಟಲ್ 720 ಇರುವಂಥದ್ದು. 1 negative 1 answer ತಪ್ಪಾಗಿ ಬರೆದ್ರೆ ಸಿಕ್ಕಿದ ಮಾರ್ಕ್ಸಿಂದ 1 mark ಡಿಡೆಕ್ಟ್ ಮಾಡ್ತಾರೆ. 1 questionಗೆ 4 ಟೋಟಲ್ ಮಾರ್ಕ್ಸಿಂದ ಎಷ್ಟು ಮಿಸ್ಟೇಕ್ ಮಾಡಿದರೆ ಅದು 1 marks ಡಿಡೆಕ್ಟ್ ಮಾಡ್ತಾ ಹೋಗ್ತಾರೆ. ಬಿಡ್ಬೋದು, ನೀವು ಬಿಟ್ಟರೆ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ರಾಂಗ್ ಆದರೆ ಮಾತ್ರ 1 mark ಅದರಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಆ ರೀತಿಯ ರೂಲ್ಸನ್ನು ಹಾಕಿದ್ರು. ಅದು ಇಲ್ಲದಿದ್ದರೆ ಯಾರು ಬೇಕಾದರೂ ಅಟೆಂಪ್ಟ್ ಮಾಡಿಕೊಂಡು ಬೈ ಚಾನ್ಸ್ ಕೂಡ ಮಾಡ್ಬೋದಲ್ವಾ. ಈಗ ಇದಾಗುವಾಗ ಯಾರಿಗೆ ಅದರ ಬಗ್ಗೆ ಕಾನ್ಫಿಡೆನ್ಸ್ ಉಂಟು ಅವರು ಬರೀತಾರೆ, ಸುಮ್ಮನೆ ಯಾರೋ ಬಂದು ಟಿಕ್ ಮಾಡಿ ಹೋಗುವಂಥದ್ದು ಹೋಗ್ತಾರೆ. ಯಾಕಂದರೆ 4 options ಇರುವಂಥದ್ದು. ಸೊ ಅಲ್ಲಿ ಓದಿದ ಮಕ್ಕಳಿಗೆ, ಪ್ರಿಪೇರ್ ಆಗಿದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಆ ನೆಗೆಟಿವ್ ಮಾರ್ಕಿಂಗ್ಸನ್ನು ಇಟ್ಟಿರ್ತಾರೆ. ಆಗ ಅಟೆಂಪ್ಟ್ ಮಾಡೋರು ಹೇಗಿರ್ತಾರೆ, ಪಕ್ಕ ಇರ್ತವೆ, ಓ ಇದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಿದ್ದವ ಮಾತ್ರ ಅಟೆಂಪ್ಟ್ ಮಾಡಲಿಕ್ಕೆ ಹೋಗ್ತಾನೆ, ಇಲ್ಲದಿದ್ದರೆ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದರೂ ಕೂಡ ತಪ್ಪಾದರೆ ಅಲ್ಲಿ ಮಾರ್ಕ್ಸ್ ಹೋಗ್ತಾರೆ. ಹಾಗಾಗಿ ಆ ಚಾನ್ಸನ್ನು ಯೂಶ್ವಲಿ ಹೆಚ್ಚಿನವ್ರು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಯಾರು ಓದದೇ ಇದ್ದರೆ 1-2 ಮಾಡಿ ಹೋಗ್ಬೋದು, ಬಟ್ ನೆಗ್ಲಿಜ್ ಅದು ಆ ನಂಬರ್ ಇರ್ತದಲ್ಲ ತುಂಬ ಮಿನಿಮಮ್ ಇರ್ತದೆ. ಹಾಗಾಗಿ ಓದಿದ ಮಕ್ಕಳಿಗೆ ಅನ್ಯಾಯ ಆಗೋದಿಲ್ಲ ಅದರಲ್ಲಿ. ಸೊ ಹಾಗಾಗಿ ಪ್ರಿಪರೇಷನ್ ಇಲ್ಲಿ ಏನು ಬರ್ತದೆ ಅಂದರೆ ಅರ್ಥ ಮಾಡಿಕೊಂಡ ಮೇಲೆ ಮಕ್ಕಳು ಅದನ್ನು ಅಪ್ಲೈ ಮಾಡಬೇಕಾದ್ರೆ ಅವರಿಗೆ ಅಕ್ಯುರಸಿ ಮತ್ತು ಸ್ಪೀಡ್ ಬೇಕು, ಅದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತದೆ. ಯೂಶ್ವಲಿ ಈಗ ಕಾಲೇಜಲ್ಲಿ ನಾವೇನು ಮಾಡ್ತೇವೆ ಮಕ್ಕಳಿಗೆ ಅಂತಂದರೆ, ನಾರ್ಮಲಿ ಅವ್ರ ಹತ್ರ ವರ್ಕ್ಶೀಟ್ಸನ್ನು ಕೊಟ್ಟು ಇಷ್ಟಿಷ್ಟು ಕ್ವೆಶನ್ಸನ್ನು ಕೊಟ್ಟು ಮಕ್ಕಳಿಗೆ ಅದನ್ನು 1 hour ಒಳಗೆ ಬರೀರಿ ಅಂತ ಹೇಳ್ತೇವೆ. ನಾವು ಎವ್ರಿ ವೀಕ್ ಅವರಿಗೆ ಪ್ರಾಕ್ಟೀಸ್ ಎಕ್ಸಾಮ್ ಕೊಡ್ತೇವೆ. ನಾವೀಗ ಬರೀ ಕಾಂಪಿಟೇಟಿವ್ ಕ್ಲಾಸಸ್ ಮಾತ್ರ ಮಾಡೋದಲ್ಲ ನಮ್ಮಲ್ಲಿ, ಅವ್ರಿಗೆ ಏನು ಮಾಡ್ತೇವೆ ಪ್ರಾಕ್ಟೀಸ್ ಎಕ್ಸಾಮ್ ಕೊಡ್ತೇವೆ. ಒಂದು ವೇಳೆ ಪ್ರಾಕ್ಟೀಸ್ ಎಕ್ಸಾಮ್ ಕೊಡಲಿಲ್ಲ ಅಂದರೆ ಅವರಿಗೆ ಈ ಸ್ಪೀಡ್ ಮತ್ತು ಅಕ್ಯುರಸಿ ಬರುವುದಿಲ್ಲ. ಈಗ ಹುಷಾರಿನ ಹುಡುಗ ಇದ್ದಾನೆ ಅಂತಂದರೆ ಅವನಿಗೆಲ್ಲ ಅರ್ಥ ಮಾಡ್ಕೊಂಡು ಅವನಿಗೆ ಅದೇ ಕ್ವೆಶನ್ ಪೇಪರ್ನ ನಾನು ಕೊಟ್ಟು ಒಂದು ದಿನದಲ್ಲಿ ಇದನ್ನು ಸಾಲ್ವ್ ಮಾಡು ಅಂದರೆ ಹೇಗೋ ಆ ಕಡೆ ಈ ಕಡೆ ಮಾಡಿ ಸಾಲ್ವ್ ಮಾಡ್ತಾನೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಸ್ಪೀಡ್ ಕೂಡ ಇಂಪಾರ್ಟೆಂಟ್, ಆ ಟೈಮ್ ಒಳಗೆ ಮುಗಿಸ್ಬೇಕಲ್ವಾ, ಅದು ಇಂಪಾರ್ಟೆಂಟ್. ಎಕ್ಸಾಮ್ ಹಾಲಿಗೆ ಹೋಗೋ ಒಂಥರ ನರ್ವಸ್ನೆಸ್ ಫೀಲ್ ಆಗುತ್ತೆ, ಆ ರೀತಿ ಆದರೆ ಆ ರೀತಿ ಆಗಬಾರ್ದು ಅಂತ ಹೇಳಿ ನೀವು ಮೊದಲೇ ಹೀಗೆ ಎಕ್ಸಾಮ್ಸ್ ಕೊಡ್ತೇವೆ. ಹೌದು, ಈಗ ಅವರಿಗೆ ಬಬಲ್ ಮಾಡ್ಲಿಕ್ಕೆ ಇರ್ತದೆ. ಈಗ ಇತ್ತೀಚೆಗೆ ಆನ್ಲೈನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಾಂದ್ರೆ ಇರುವಂಥದ್ದು ಏನು ಆಫ್ಲೈನಲ್ಲಿ ಹೇಗಿರ್ತದೆ ಅಂದರೆ OMR sheet ಅಂತ ಕೊಡ್ತಾರೆ, 4 ಕೊಟ್ಟಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ, ಒಂದನ್ನು ಬಬಲ್ ಮಾಡಬೇಕು ಅವರು ನಾರ್ಮಲಿ. ಆದರೆ ಒಂದ್ಸಲ ತಪ್ಪು ಬಬಲ್ ಮಾಡಿದರೆ ಅವ್ರಿಗೆ ಇನ್ನೊಂದು OMR sheet ಸಿಗುವುದಿಲ್ಲ, ಅಲ್ಲಿಗೆ ಅದು ಮಾರ್ಕ್ಸ್ ಹೋಯ್ತು, ಅದನ್ನು ತಪ್ಪು ಅಂತಲೇ ಕನ್ಸಿಡರ್ ಆಗ್ತದೆ. ಸೊ ಹಾಗಿರುವಾಗ ಅದರ ಪ್ರಾಕ್ಟೀಸೇ ಇಲ್ಲದ ಮಕ್ಕಳು ಒಂದು ಸಲ ಎಕ್ಸಾಮ್ ಹಾಲಿಗೆ ಹೋದಾಗ ಫಸ್ಟ್ ಟೈಮ್ ಆ OMR sheet ನೋಡುವಾಗ ಅವರಿಗೆ ಕನ್ಫ್ಯೂಸ್ ಆಗೋದು ಸಹಜ. ಅದು ಆಗಬಾರ್ದು ಅಂತ ನಾವೇನು ಮಾಡ್ತೇವೆ, ಎವ್ರಿ ವೀಕ್ ಅವರಿಗೆ ಆ ಒಂದು ಪ್ರಾಕ್ಟೀಸ್ ಎಕ್ಸಾಮನ್ನು ಕೊಟ್ಟು ಅವ್ರನ್ನ ಪ್ರಿಪೇರ್ ಮಾಡುವಂಥದ್ದು.
ಸರ್, ಈಗ ನೀವು ಸಿ ಇ ಟಿ ಮತ್ತು ನೀಟ್ ಬಗ್ಗೆ ನೀಟ್ ಎಕ್ಸಾಮಲ್ಲಿ ಬರೋ ಕ್ವಶನ್ಸ್ ಬಗ್ಗೆ ಅದರ ಮಾಹಿತಿಯನ್ನು ಹೇಳಿದ್ರೆ, ಇನ್ನು ಜೆ ಇಯಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ, ಅದರ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ? ಜೆ ಇಯಲ್ಲಿ ನಮಗೆ ಟೋಟಲ್ 90 ಕ್ವಶನ್ಸ್ ಬರುತ್ತದೆ. ಜೆ ಇಯಲ್ಲಿ ಇರುವಂಥದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಫಿಸಿಕ್ಸಲ್ಲಿ 30 ಕ್ವಶನ್ಸ್, ಕೆಮಿಸ್ಟ್ರಿಯಲ್ಲಿ 30 ಕ್ವಶನ್ಸ್, ಮ್ಯಾಥ್ಸಲ್ಲಿ 30 ಕ್ವಶನ್ಸ್ ಬರ್ತದೆ. ಒಂದು ಕ್ವಶನ್ಗೆ 4 ಮಾರ್ಕ್ ಇರ್ತದೆ. ಸೊ ಟೋಟಲ್ 360 ಮಾರ್ಕ್ಸಲ್ಲಿ ಇರ್ತದೆ. ಈಗ ಅದರಲ್ಲಿ ರೈಟ್ ಆನ್ಸರ್ ಆದರೆ 4 ಮಾರ್ಕ್. ನೀಟಲ್ಲಿ ನಾನು ಹೇಳಿದೆ ಅಲ್ವಾ, ಅದೇ ರೀತಿ ಇಲ್ಲಿ ಕೂಡ ಒಂದು ವೇಳೆ ಮಕ್ಕಳು ಅದನ್ನೇನಾದರೂ ತಪ್ಪು ಮಾಡಿದರೆ, ರಾಂಗ್ ಆಗಿ ಅದನ್ನು ಟಿಕ್ ಮಾಡಿದರೆ ಅವರಿಗೂ ಅಲ್ಲಿ ಒಂದು ಮಾರ್ಕ್ ಮೈನಸ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಅದು ಕೂಡ ಅವರಿಗೆ ಇಂಪಾರ್ಟೆಂಟ್ ಆಗ್ತದೆ ಅಲ್ಲಿ. ಸರ್, ಈಗ ನೀವು ಇಂಜಿನಿಯರ್ ಬಗ್ಗೆ ಹೇಳಿದರೆ, ಡಾಕ್ಟರ್ ಬಗ್ಗೆ ಯಾವ ಎಕ್ಸಾಮ್ಸ್ ಹೇಗೆ ಅಂತೆಲ್ಲ ಹೇಳಿದರೆ, ಇನ್ನು ಪ್ಯೂರ್ ಸೈನ್ಸಲ್ಲಿ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಅವ್ರು ಯಾವ ರೀತಿ ಎಕ್ಸಾಮ್ಸ್ ಬರಿಬೇಕಾಗುತ್ತೆ? ಈಗ ನಾರ್ಮಲಿ ನಮ್ಮ ಯೂನಿವರ್ಸಿಟಿ ಅಂಡರ್ಸಲ್ಲೆಲ್ಲ ಬರುವಂಥ ಯಾವುದೆಲ್ಲ ಕಾಲೇಜಸ್ ಇದೆ, ಈಗ ಡಿಗ್ರಿ ಕಾಲೇಜಸ್ ಇದೆ, ಅವರಿಗೆ ಆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಡಿಮೆ. ಬಟ್ ಆದರೂ ಕೂಡ ಇದೆ. ಈಗ ಒಂದು ಎಕ್ಸಾಮ್ ಇದೆ, ಕೆ ವಿ ಪಿ ವೈ ಅಂತ ಕರಿತೇವೆ ನಾವು, ಕಿಶೋರ್ ವೈಜ್ಞಾನಿಕ್ ಪ್ರೋತ್ಸಾಹ ಯೋಜನಾ ಅಂತ. ಅದು ಅದನ್ನು ಕಂಡಕ್ಟ್ ಮಾಡುವಂಥದ್ದು ಐ ಎ ಎಸ್ ಸಿ ಬೆಂಗಳೂರು. ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದರೆ, ಈಗ ಆ ಎಕ್ಸಾಮನ್ನು ಫಸ್ಟ್ ಪಿ ಯು ಸಿಯಲ್ಲಿರುವ ಮಕ್ಕಳು ಬರೀಬೋದು, ಸೆಕೆಂಡ್ ಪಿ ಯು ಸಿಯಲ್ಲಿರುವಾಗ ಮತ್ತೊಮ್ಮೆ ಬರ್ತದೆ ಬರೀಬೋದು, ಅಥವಾ ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆದಾಗ ಕೂಡ ಬರೀಬೋದು. ಈ ಎಕ್ಸಾಮ್ ಇರುವಂಥದ್ದು ಯಾಕೆ ಅಂತಂದರೆ, ಮಕ್ಕಳು ಪ್ಯೂರ್ ಸೈನ್ಸನ್ನು ತಗೊಳ್ಳಿಕ್ಕೆ, ಮಕ್ಕಳನ್ನು ಎನ್ಕರೇಜ್ ಮಾಡಲಿಕ್ಕೆ ಇರುವಂಥದ್ದು. ಕಂಡಕ್ಟೆಡ್ ಬೈ ದಿ ಐ ಎ ಎಸ್ ಸಿ ಬೆಂಗಳೂರು. ಓಕೆ. ಸೊ ಇದು ಕೂಡ ಹಾಗೆ ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸಾಮ್ ನಡೀತದೆ. ಪ್ರತಿ ವರ್ಷ 1-2 ಲಕ್ಷ ಮಕ್ಕಳು ಎಕ್ಸಾಮನ್ನು ಬರೀತಾರೆ, ಅದರಲ್ಲಿ 1,000 ಮಕ್ಕಳನ್ನು ಅವರು ಚೂಸ್ ಮಾಡ್ತಾರೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಇದರಲ್ಲಿ ಯಾವ ಮಕ್ಕಳು ಇದರಲ್ಲಿ ಕ್ವಾಲಿಫೈ ಆಗ್ತಾರೆ, ಅವ್ರ ಮುಂದೆ ಜಾಯಿನ್ ಆಗೋದು, ಅವರು ಐದರ್ ಐ ಎ ಎಸ್ ಸಿಯಲ್ಲಿ ಅವರಿಗೆ ಸೀಟ್ ಕೊಡ್ತಾರೆ, ಅಥವಾ ಐಸರ್ನ್ ಅಂತ ಇದೆ ಪೂನಾದಲ್ಲಿದೆ, ಅಲ್ಲಿ ಅವರಿಗೆ ಮಕ್ಕಳಿಗೆ ಸೀಟ್ ಕೊಡ್ತಾರೆ. ಏನು ಅಡ್ವಾಂಟೇಜ್ ಈಗ ಎಲ್ಲ ಕಡೆಯಲ್ಲೂ ಸಿಗ್ತದೆ. ಐ ಎ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ವಾಟ್ ವಿ ಹ್ಯಾವ್ ಇನ್ ಇಂಡಿಯಾ. ನಮ್ಮ ಇಂಡಿಯಾದ ಅದೊಂದು ಪ್ರೈಡ್ ಅದು. ಓಕೆ. ಸೊ ಈ ಮಕ್ಕಳಿಗೆ ಅಲ್ಲಿಗೆ ಯಾರು ಜಾಯ್ನ್ ಆಗ್ತಾರಲ್ಲಿ, ಅವರಿಗೆ ಡ್ಯುವೆಲ್ ಅಡ್ವಾಂಟೇಜ್ ಇದೆ. ಒಂದು, ಇಂಟಗ್ರೇಟೆಡ್ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಮಾಡ್ಬೋದು. ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿಗೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತದೆ, ಸ್ಟೈಫೆಂಡ್ ಸಿಗ್ತದೆ, ಅವ್ರಿಗೆ ಓದಬೇಕಾದ್ರೆ ಸ್ಟೈಫೆಂಡ್ ಸಿಗ್ತದೆ. ಪ್ರತಿ ಮಂತ್ ಅವರಿಗೆ 5,000 ಹಾಗೆ ಕೊಡ್ತಾರೆ. ಎಮ್ ಎಸ್ ಸಿ ಮಾಡುವಾಗ ಅದು ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲೇ ರಿಸರ್ಚ್ ಸ್ಕಾಲರ್ ಆಗಿ ಜಾಯ್ನ್ ಆಗಿ ಹೌದು, ಅದು ಮಾತ್ರ ಅಲ್ಲ, ಈಗ ಐ ಎ ಎಸ್ ಸಿ ಅಂತ ಕಡೆಗಳಲ್ಲಿ ಮಕ್ಕಳು ಜಾಯ್ನ್ ಆಗೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಏನು ಅಂತಂದರೆ, ಬರೇ ಓದು ಮಾತ್ರ ಅಲ್ಲ, ಎಕ್ಸ್ಪೋಜರ್ ಕೂಡ ಇಂಪಾರ್ಟೆಂಟ್. ಈಗ ನಾವು ಎಷ್ಟೋ ಕಡೆಯಲ್ಲಿ ನೋಡ್ತೇವೆ, ಈಗ ರೂರಲ್ ಪ್ಲೇಸಲ್ಲಿ ಮಕ್ಕಳು ಟ್ಯಾಲೆಂಟೆಡ್ ಇಲ್ಲ ಅಂತಲ್ಲ, ತುಂಬ ಜನ ಮಕ್ಕಳು ಟ್ಯಾಲೆಂಟೆಡ್ ಇರ್ತಾರೆ. ಬಟ್ ಅಲ್ಲಿಗೂ ಮತ್ತು ಸಿಟಿಯ ಮಕ್ಕಳಿಗೆ ನೋಡಿದಾಗ ಅವರ ಆ್ಯಟಿಟ್ಯೂಡ್, ಬಿಹೇವಿಯರ್ ಎಲ್ಲ ಚೇಂಜಸ್ ಇರುತ್ತೆ. ಹೆಚ್ಚಿನ ಮಕ್ಕಳು ಬೇಗನೆ ಸೆಲೆಕ್ಟ್ ಆಗಿ ಹೋಗ್ತಾರೆ. ಯಾಕೆ ಅಂತಂದರೆ ಎಕ್ಸ್ಪೋಜರ್, ವೆರಿ ಇಂಪಾರ್ಟೆಂಟ್ ಎಕ್ಸ್ಪೋಜರ್. ಸೊ ಹಾಗಾಗಿ ಅವರು ಯಾವಾಗ ಅಂಥ ಒಂದು ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗ್ತಾರಲ್ವ, ಆಗ ಅವರಿಗೆ ಅಂಥ ಎಕ್ಸ್ಪೋಜರ್ ಸಿಗ್ತದೆ. ಒಂದು ಸ್ಟೈಫೆಂಡ್ ಸಿಗ್ತದೆ, ಯಾರ ಮೇಲೆ ಸಹ ಡಿಪೆಂಡ್ ಆಗಬೇಕು ಅಂತಿಲ್ಲ. ಬಿಕಾಸ್ ಆಫ್ ದೇರ್ ಟ್ಯಾಲೆಂಟ್ ಅವರಿಗೆ ಬೇಕಾದಂಥ ಏನು ಸವಲತ್ತುಗಳು ಬೇಕೋ ಅದನ್ನು ಅವರೇ ಪಡ್ಕೊಳ್ಬೋದು. ಎಲ್ಲ ಸವಲತ್ತುಗಳು ಸಿಗ್ತದೆ ಅಲ್ಲಿ, ಅದರ ಜೊತೆಗೆ ಒಳ್ಳೆ ಎಕ್ಸ್ಪೋಜರ್ ಸಿಗ್ತದೆ. ಹಾಗಾಗಿ ನಾವು ಯೂಶ್ವಲಿ ನಮ್ಮ ಕಾಲೇಜಲ್ಲಿ ಕಲಿಯೋ ಮಕ್ಕಳಿಗೆಲ್ಲ ನಾನು ಯೂಶ್ವಲಿ ಹೇಳಲಿಕ್ಕುಂಟು, ನೀವು ಒಂದು ವೇಳೆ ನಿಮಗೆ ಡಾಕ್ಟರ್ ಇಂಜಿನಿಯರ್ ಅಲ್ಲ, ನೀವು ಪ್ಯೂರ್ ಸೈನ್ಸಿಗೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತಾದರೆ ಟೇಕ್ ಅಪ್ ದಿ ಕೆ ವಿ ಪಿ ವೈ ಎಕ್ಸಾಮ್ ಅಂತ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂತಂದರೆ, ಅಷ್ಟು ಸುಲಭ ಇಲ್ಲ ಕೆ ವಿ ಪಿ ವೈ ಕ್ವಾಲಿಫೈ ಆಗೋದಷ್ಟು ಸುಲಭ ಇಲ್ಲ. ಯಾಕೆ ಸುಲಭ ಇಲ್ಲ ಅಂತ ಹೇಳಿದರೆ, ಸಿಲೆಕ್ಟ್ ಆಗುವ ಮಕ್ಕಳಷ್ಟೇ. ಈಗ 2 ಲಕ್ಷ ಮಕ್ಕಳು ಬಂದರೆ ಯಾವ ರೀತಿ ಇರುತ್ತೆ ಅದು ಎಕ್ಸಾಮ್? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಇರ್ತದೆ. ಅದರಲ್ಲಿ ಯಾವ್ದಾದ್ರು 3 ಸಬ್ಜೆಕ್ಟನ್ನು ಬರೀಲಿಕ್ಕೆ ಇರ್ತದೆ. 100 ಮಾರ್ಕ್ಸಿದ್ದು ಪೇಪರ್ಸ್ ಇರ್ತದೆ. ಸೊ ಫಸ್ಟ್ ರೌಂಡಲ್ಲಿ ಆಬ್ಜೆಕ್ಟಿವ್ ಟೈಪಲ್ಲಿ ಇರ್ತದೆ, 1 ಮಾರ್ಕ್ ಮತ್ತು 2 ಮಾರ್ಕ್ಸಿದ್ದು ಕ್ವಶನ್ಸ್ ಇರ್ತದೆ, ಅದನ್ನು ಮಕ್ಕಳು ಬರೀತಾರೆ, ಸ್ಕ್ರೀನ್ ಮಾಡ್ತಾರೆ. ಅದಾದ ನಂತರ ಸೆಕೆಂಡ್ ರೌಂಡಿಗೆ ಅವ್ರನ್ನ ಇಂಟರ್ವ್ಯೂಗೆ ಕರೀತಾರೆ. ಅಲ್ಲಿ ಇಂಟರ್ವ್ಯೂವಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ತಾರೆ. ಫೈನಲಿ ಎಲ್ಲ ಅದನ್ನು ಇದು ಮಾಡಿದ ಮೇಲೆ, ರಿಫೈನ್ ಮಾಡಿದ ಮೇಲೆ 1,000 ಸ್ಟೂಡೆಂಟ್ಸ್ ಉಳ್ಕೊಳ್ತಾರೆ, ಆಲ್ಮೋಸ್ಟ್ 1,000 ಸ್ಟೂಡೆಂಟ್ಸ್ ಉಳ್ಕೊಳ್ತಾರೆ. ಸೊ ಹಾಗಾಗಿ ಅದರಲ್ಲಿ ಯಾರು ಬರ್ತಾರೆ ಅವ್ರು ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ವಿ ಕ್ಯಾನ್ ಯುನೋ ಟೆಲ್ ವೆರಿ ಕಾನ್ಫಿಡೆಂಟ್ಲಿ, ವಿ ಕ್ಯಾನ್ ಸೇ ದೇ ಆರ್ ವೆರಿ ಟ್ಯಾಲೆಂಟೆಡ್. ಮತ್ತು ಮಕ್ಕಳಿಗೆ ಇನ್ನೊಂದು ಏನು ಅಡ್ವಾಂಟೇಜ್ ಅಂತಂದರೆ, ಇದು ಯಾರಿಗೆ ಪ್ಯೂರ್ ಸೈನ್ಸಿಗೆ ಹೋಗೋದಿದ್ರೆ ಮಾತ್ರ. ಅದೇ ನಾನು ಇದು ಕೆ ವಿ ಪಿ ವೈ ಕ್ವಾಲಿಫೈ ಆಗಿ ನಾನು ಎಂ ಬಿ ಬಿ ಎಸ್ಸಿಗೆ ಹೋಗ್ತೇನೆ ಅಥವಾ ಇಂಜಿನಿಯರಿಂಗ್ ಹೋಗ್ತೇನೆ, ಅವರಿಗೆ ಸ್ಟೈಫೆಂಡ್ ಬರುವುದಿಲ್ಲ. ಬರೀ ಪ್ಯೂರ್ ಸೈನ್ಸಿಗೆ ಹೋಗೋರಿಗೆ ಮಾತ್ರ ಸಿಗುವಂಥದ್ದು. ಮತ್ತು ಇನ್ನೊಂದು, ಈಗ ಕೆ ವಿ ಪಿ ವೈ ಅಂತ ಎಕ್ಸಾಮ್ ಇರ್ತದಲ್ವ, ಅದನ್ನು ಪಾಸ್ ಮಾಡಿದ್ದಾರೆ, ಅದರಲ್ಲಿ ಕ್ವಾಲಿಫೈ ಆಗಿದ್ದಾರೆ ಅಂತಂದರೆ, ನೆಕ್ಸ್ಟ್ ಬರುವಂಥ ಯಾವ ಎಕ್ಸಾಮ್ ಇರ್ತದೆ, ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಆ ಎಕ್ಸಾಮ್ಸನ್ನು ಅವರು ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಅದನ್ನು ಮಾಡಿದ್ರೆ ಅವರು ಕ್ಲಿಯರ್ ಮಾಡ್ತಾರೆ. ಮಾಡಲೇಬೇಕು ಅಂತಲ್ಲ,
ಅಥವಾ ಅದನ್ನು ಕ್ಲಿಯರ್ ಮಾಡಿದವರು ಈಚೆ ಉಳಿದ ನೀಟ್ ಇರ್ಬೋದು ಮಾಡೋದಿಲ್ಲ ಅಂತಲ್ಲ, ಮಾಡಲಿಕ್ಕೆ ಆಗ್ತದೆ. ಬಟ್ ನಮಗೆ ಅದೊಂಥರ ಅಲ್ಲಿಯೇ ಒಂಥರ ನಮಗೆ ಅರ್ಥ ಆಗ್ತದೆ ಆ ಮಗುವಿನ ಕೆಪಾಸಿಟಿ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಷ್ಟು ಸುಲಭದಲ್ಲಿ ಆ ಮಕ್ಕಳು ಅದನ್ನು ಕ್ವಾಲಿಫೈ ಆಗುವುದಿಲ್ಲ. ಅಂಥ ಪ್ರಿಪರೇಷನ್ ಇದ್ದರೆ, ಅಷ್ಟು ಕ್ಯಾಲಿಬರ್ ಇದ್ದರೆ ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಓಕೆ ಸರ್, ಇನ್ನು ನೆಕ್ಸ್ಟ್ ಆರ್ಮಿಗೆ ಜಾಯಿನ್ ಆಗೋದಾದರೆ ಯಾವ ರೀತಿ ಇದು ಮಾಡಿ? ಆರ್ಮಿಗೆ ಜಾಯಿನ್ ಆಗೋದಿದ್ದರೆ ಅದರಲ್ಲಿ ಈಗ ಸೋಲ್ಜರ್ ಆಗಿ ಜಾಯಿನ್ ಆಗೋದಿರ್ತದೆ, ಆಫೀಸರ್ಸ್ ಆಗಿ ಜಾಯಿನ್ ಆಗೋದಿರ್ತದೆ. ಸೋಲ್ಜರ್ ಆಗಿ ಜಾಯಿನ್ ಆಗೋದಿದ್ದರೆ ಅವರಿಗೆ ಎಕ್ಸಾಮ್ಸ್ ಅಂತ ಎಕ್ಸಾಮ್ಸ್ ಇರೋದಿಲ್ಲ, ಅವರಿಗೆ 12th ತಗೊಳ್ಬೇಕಂತ. ಹಾಂ, 12th ಪಾಸ್ ಆಗಿ ಅವ್ರು ಹೋಗ್ಲಿಕ್ಕೆ ಆಗ್ತದೆ. ಬಟ್ ಒಂದು ವೇಳೆ ಅವರು ಆಫೀಸರ್ಸ್ ಕೆಡರ್ಗೆ ಹೋಗ್ತಾರೆ, ಆಫೀಸರ್ಸ್ ಆಗಿ ಅವರು ಆರ್ಮಿಗೆ ಹೋಗಬೇಕು ಅಂತಿದ್ರೆ NDA ಎಕ್ಸಾಮ್ ಇರ್ತದೆ. ಅದು ಆರ್ಮಿ ಇರ್ಬೋದು ಅಥವಾ ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅದಕ್ಕೆ ಹೋಗೋದಕ್ಕೆ ಅವರಿಗೆ NDA ಎಕ್ಸಾಮನ್ನು ಬರಿಬೇಕಾಗ್ತದೆ. NDA ಎಕ್ಸಾಮಲ್ಲಿ ಕೊಡೋದು ನೇವಿ ಮತ್ತು ಆರ್ಮಿಗೆ ಹೋಗೋದಿದ್ದರೆ ಅವರಿಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರಲೇಬೇಕು, ಇಲ್ಲದಿದ್ದರೆ ಅವರ ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ. ಆರ್ಮಿಗಾದರೂ ಆಗ್ತದೆ, ಏರ್ಫೋರ್ಸ್ ಮತ್ತು ನೇವಿಗೆ ಬರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಕ್ವೆಶನ್ ಪೇಪರ್ ಬೇಸ್ಡ್ ಆನ್ ದಿ ಮೆಜಾರಿಟಿ ಆಫ್ ದಿ ಯುನೋ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಕ್ವೆಶನ್ಸಿಂದಲೇ ಅದಿರುತ್ತದೆ. ಸೊ ಹಾಗಾಗಿ ಅವರಿಗೆ ಆ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರಬೇಕು, ಆ ಪ್ರಿಪರೇಷನ್ ಇದ್ದರೆ ಮಾತ್ರ NDA ಪಾಸ್ ಮಾಡಲಿಕ್ಕಾಗ್ತದೆ, ಅದನ್ನು ಮಾಡಬೇಕಾಗ್ತದೆ. ಅವರ ಎಕ್ಸಾಮನ್ನು ಕ್ವಾಲಿಫೈ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ 12th ಪಾಸ್ ಆಗಿ ಸ್ಕ್ರೀನಿಂಗ್ ರೌಂಡ್ ಅವ್ರದ್ದು ಇರ್ತದೆ ನಾರ್ಮಲ್, ಅದಕ್ಕೆ ಹೋಗಿ ಸೋಲ್ಜರ್ಸ್ ಆಗಿ ಜಾಯಿನ್ ಆಗ್ಬೋದು. ಈಗ ಸೈಲಸ್ ಮಹೇಶ್ ಕಾಲೇಜಲ್ಲಿ ವಿಜ್ಞಾನ ವಿಭಾಗದ ಫೆಸಿಲಿಟೀಸ್ ಯಾವ ರೀತಿ ಇದೆ? ನಮ್ಮದು ಈಗ ಮಹೇಶ್ PU ಕಾಲೇಜಲ್ಲಿ, ಸೈಲಸ್ ಮಹೇಶ್ PU ಕಾಲೇಜಲ್ಲಿ PUCಗೆ ಬೇಕಾದಂಥ ಮಕ್ಕಳಿಗೆ ಏನೆಲ್ಲ ಎಕ್ಸ್ಪೋಜರ್ಗೆ ಏನೆಲ್ಲ ಬೇಕು, ಅವರು ನೆಕ್ಸ್ಟ್ ಸ್ಟೆಪ್ ತಗೊಳ್ತಾರೆ ಅಂತಿದ್ರೆ ಅವರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಕೂಡ ಅಲ್ಲಿ ಅವೈಲೇಬಲ್ ಇದೆ. ಫೆಸಿಲಿಟೀಸ್ ಇನ್ ದ ಸೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೀವು ಕೇಳಿದರೂ ಕೂಡ ನಮ್ಮ ಹತ್ರ ಬೆಸ್ಟ್ ಫೆಸಿಲಿಟೀಸ್ ಇದೆ. ಇನ್ ಟರ್ಮ್ಸ್ ಆಫ್ ಪ್ರಿಪರೇಷನ್, ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಅದೇ ಅಲ್ವಾ? ಈಗ ಇಷ್ಟು ಸೈನ್ಸಿಗೆ ಮಕ್ಕಳು ಬರ್ತಾರೆ ಅಂತಂದರೆ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ತಾರೆ, ಇದರ ನಾನು ಇಂಥ ಫೀಲ್ಡಿಗೆ ಹೋಗಬೇಕು ಅಂತಲೇ ಬರ್ತಾರೆ. ಸೊ ಇವಾಗ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರುವಂಥದ್ದು, ಸೈನ್ಸ್ ತಗೊಳ್ಳುವ ಮಕ್ಕಳಲ್ಲಿ ಕಂಡು ಬರುವಂಥದ್ದು, ಐದರ್ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅಥವಾ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗಬೇಕು ಅನ್ನುವಂಥದ್ದೇ ಹೆಚ್ಚಿನ ಮಕ್ಕಳ ಅಭಿಲಾಷೆ ಆಗಿರ್ತದೆ. ಅದರಲ್ಲೂ ಕೂಡ ಆ ಮಕ್ಕಳಿಗೆ ಹೇಗಿರ್ತದೆ ಅಂತಂದರೆ ನಾರ್ಮಲ್ ಕಾಲೇಜಿಗೆ ಹೋಗ್ಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ ಹೆಚ್ಚಿನ ಮಕ್ಕಳಿಗೆ. ಯಾಕಂದರೆ ಆ ಟ್ಯಾಲೆಂಟ್ ಇದ್ದ ಮೇಲೆ, ಓದ್ತೇನೆ ಅಂತ ಹೇಳಿದ ಮೇಲೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ಹೋಗಬೇಕು ಅಥವಾ NITCಗೆ ಹೋಗಬೇಕು ಅಥವಾ ಒಳ್ಳೆ ಮೆಡಿಕಲ್ ಕಾಲೇಜಿಗೆ ಹೋಗಬೇಕು ಅನ್ನುವಂಥದ್ದು ಇರ್ತದೆ. ನಾವು ಅದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳಿಗೆ ಒಳ್ಳೆಯ ಟೀಚಿಂಗ್ ಟೀಮ್ ಇದೆ. ಫೆಸಿಲಿಟೀಸ್ ವೈಸ್ ನಾನು ಹೇಳಿದ್ರೆ ಒಳ್ಳೆ ಟೀಚಿಂಗ್ ಟೀಮ್ ಇದೆ ನಮ್ಮ ಹತ್ರ ಇರೋ ಪ್ರತಿಯೊಂದು ಸಬ್ಜೆಕ್ಟಿಗೆ ಕೂಡ. ವೆಲ್ ಕ್ವಾಲಿಫೈಡ್, ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಟೀಮ್ ಇದೆ ನಮ್ಮ ಹತ್ರ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದ್ಸಲ ಕ್ವಾಲಿಫೈಡ್ ಸಿಗ್ತಾರೆ, ಆ ಒಂದು ಎನರ್ಜಿ ಇರೋದಿಲ್ಲ. ಎನರ್ಜಿ ಇಲ್ಲದಿದ್ದರೆ ನಾವು ಮಕ್ಕಳನ್ನು ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಹೇಗಿದೆ ಅಂತ, ನಮ್ಮಲ್ಲಿ ಇರುವಂಥ ಟೀಮ್ ಹೇಗಿದೆ ಅಂತಂದರೆ, ಟೀಚರ್ಸ್ದು ಟೀಮ್ ಹೇಗಿದೆ ಅಂತಂದರೆ, ಎಲ್ಲರೂ ಕೂಡ ಆ ಎಂಥೂಸಿಯಾಸಮ್ ಇದೆ. ನಮ್ಮಲ್ಲಿಗೆ ಬಂದ ಮಕ್ಕಳು ನಾಳೆ ಅವ್ರು ಏನು ಅಂದುಕೊಂಡಿದ್ದಾರೆ ಅಲ್ಲಿಗೆ ರೀಚ್ ಆಗಬೇಕು. ಅವ್ರಿಗೇನು ಕ್ಯಾಲಿಬರಲ್ಲಿ ಇಲ್ಲಿ ಬಂದಿದ್ದಾರಲ್ವ, ಅದಕ್ಕಿಂತ ಒಂದು ಕ್ಯಾಲಿಬರ್ ಜಾಸ್ತಿ ಹೋಗಬೇಕು ಅನ್ನುವಂಥದ್ದು ಅವರಿಗೆ ಇದೆ. ಹಾಗಾಗಿ ಏನು ಮಾಡ್ತಾರೆ, ಅವರಿಗೆ ಒಳ್ಳೆ ರೀತಿಯಲ್ಲಿ ಪಾಠ ಆಗ್ತದೆ. ಅದರ ನಂತರ ಮೇಯ್ನಾಗಿ ನಾವು ಫೋಕಸ್ ಮಾಡುವಂಥದ್ದು ಮಕ್ಕಳ ಡಿಸಿಪ್ಲಿನಿಗೆ ಇರ್ತದೆ. ಯಾಕೆಂತಂದರೆ ಡಿಸಿಪ್ಲಿನ್ ಇಲ್ಲ ಅಂತಂದರೆ ಮಕ್ಕಳಿಗೆ ಏನು ಮಾಡಲಿಕ್ಕೆ ಆಗೋದು? ನಾನು ಹೇಳಿದೆ ಸೈನ್ಸ್ ಸ್ಟೂಡೆಂಟ್ ಅಂತ ಹೇಳಿದ ಮೇಲೆ ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಇಲ್ಲ ಅಂತಂದರೆ ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಈಗ ಕೇಳ್ಬೋದು, ಹಾಗಾದರೆ ಡಿಸಿಪ್ಲಿನ್ ಅಂದರೆ ಏನು? ಹೋಗಬೇಕಾದ್ರೆ ಎಲ್ಲರ ಹತ್ರನೂ ಮುಖ ಗಂಟಿಕೊಂಡು ಹೋಗಬೇಕಾ? ಅದಲ್ಲ, ನಾನು ಅದರ ಬಗ್ಗೆ ಅದನ್ನು ಡಿಸಿಪ್ಲಿನ್ ಅಂತ ನಾನು ಹೇಳೋದಲ್ಲ. ಡಿಸಿಪ್ಲಿನ್ ಅಂದರೆ ಏನು ಅಂತಂದರೆ, ಕಾಲೇಜಿಗೆ ಇಂಥ ಟೈಮಿಗೆ ಬರಬೇಕು ಅಂದರೆ ಇಂಥ ಟೈಮಿಗೆ ಬರಬೇಕು. ರಜೆ ಅನಾವಶ್ಯಕವಾಗಿ ರಜೆ ಮಾಡಬಾರ್ದು, ಯಾವುದೇ ಕ್ಲಾಸನ್ನು ಮಿಸ್ ಮಾಡಬಾರ್ದು. ಏನೋ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ದಾರೆ ಅಥವಾ ಹೊರಗಿಂದ ಯಾವುದೋ ಒಂದು ಫ್ಯಾಕಲ್ಟೀಸ್ನ ಕರೆಸಿ ಅಥವಾ ಯಾವುದೋ ಒಂದು ಸ್ಪೆಷಲ್ ಲೆಕ್ಚರ್ ಮಕ್ಕಳಿಗೆ ಕೊಡ್ತಿದ್ದಾರೆ ಅಂತಂದರೆ ಮಿಸ್ ಮಾಡಬಾರ್ದು. ಆ ಕಮಿಟ್ಮೆಂಟ್ ಮಕ್ಕಳಲ್ಲಿ ಇರ್ತದಲ್ಲ, ನಾನು ಇಂಥದ್ದು ಮಾಡಬೇಕು, ಅದನ್ನು ನಾನು ಡಿಸಿಪ್ಲಿನ್ ಅಂತ ಕರೆಯುವಂಥದ್ದು. ಸೊ ಹಾಗಾಗಿ ಫಸ್ಟ್ ಅವರು ಡಿಸಿಪ್ಲಿನ್ಡ್ ಆಗಿರಬೇಕು. ಫೈನ್, ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಫೆಸಿಲಿಟಿ ಅಂತ ಹೇಳೋದಲ್ಲ ನಾನು, ಬಟ್ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೇವೆ. ಆಮೇಲೆ ಒಳ್ಳೆ ಟೀಚಿಂಗ್ ಟೀಮ್ ಇದೆ. ಆಮೇಲೆ ನಮ್ಮದು ಮೆಥಡಾಲಜಿ ಕೂಡ ಬೆಸ್ಟ್ ಮೆಥಡಾಲಜಿ ಇದೆ. ಈಗ ನಮ್ಮದು ಮಹೇಶ್ ಗ್ರೂಪಲ್ಲಿ ನಾವು ರೋಬೋಮೇಟ್ ಅಂತ ಒಂದು ಆ್ಯಪ್ ಇದೆ ಮಕ್ಕಳಿಗೆ ಲರ್ನಿಂಗ್ ಈಸಿ ಮಾಡಿ. ಯಾಕಂದರೆ ಇವಾಗ ಕನ್ವೆನ್ಷನಲ್ ಮೆಥಡ್ ಇದ್ದರೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೇಗಿರ್ತದೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಟೆಕ್ನಾಲಜಿಕಲಿ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ರೋಬೋಮೇಟ್ ಅಂತ ಹೇಳುವಂಥದ್ದು ಆ್ಯಪ್ ಹಾಕಿ ಟ್ಯಾಬನ್ನು ಕೊಡ್ತೇವೆ ಮಕ್ಕಳಿಗೆ. ಸೊ ಅದು ಹೆಚ್ಚಿನ ಕಡೆಯಲ್ಲಿ ಅಂಥ ಫೆಸಿಲಿಟಿ ಹೆಚ್ಚಿನ ಮಕ್ಕಳಿಗೆ ಸಿಗುವುದಿಲ್ಲ. ನಮ್ಮ ಫಾರ್ಚುನೇಟ್ಲಿ ನಮ್ಮಲ್ಲಿಗೆ ಬಂದ ಮಕ್ಕಳಿಗೆ ಆ ಫೆಸಿಲಿಟಿ ಸಿಗ್ತದೆ. ಈಗ ಅದರಲ್ಲಿ ಏನು ಮಾಡ್ತೇವೆ ಅಂದರೆ, ಎಲ್ಲ ರೆಕಾರ್ಡೆಡ್ ಲೆಕ್ಚರ್ಸ್ ಇರ್ತದೆ. ಈಗ ಮಕ್ಕಳಿಗೆ ನಾವು ಒಂದು ಹಂತದಲ್ಲಿ ಅವರಿಗೆ ಏನೋ ಒಂದು ಕ್ಲಾಸಲ್ಲಿ ಪಾಠ ಮಾಡಿದ್ದಾರೆ, ಮನೆಗೆ ಹೋದ ಕೂಡಲೇ ಅವರಿಗೆ
ಏನು ಪಾಠ ಮಾಡಿದಾರೆ ಅಂತ ಹೇಳೋದು ಸಡನ್ ಮರ್ತು ಹೋಯ್ತು ಅಂತ ಇಟ್ಕೊಳ್ಳಿ. ಬಟ್ ಅವ್ರಿಗೆ ಓದಬೇಕು ಆ ಮೂಮೆಂಟಲ್ಲಿ, ಬಿಡ್ಲಿಕ್ಕೆ ಆಗೋದಿಲ್ಲ. ಆಗ ಏನು ಮಾಡ್ಬೋದು, ಆ ರೋಬೋಮೆಟನ್ನು ನೋಡಿದರೆ ಎಲ್ಲ ಟಾಪಿಕ್ ವೈಸ್ ಅವರಿಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಉಂಟು. ಸೊ ಹಾಗಾಗಿ ಅವರ ಕಣ್ಣು ಮುಂದೆ ಟೀಚರ್ ಇದ್ದಾಗ ಆಗ್ತದೆ. ಇಮಿಡಿಯೇಟ್ ಆಗಿ ಅವರಿಗೆ ನೋಡ್ಲಿಕ್ಕೆ ಆಗ್ತದೆ ಒಂದು. ಆಮೇಲೆ ಇನ್ನೊಂದು ಯೂಶುವಲ್ ಇರ್ತದೆ, ಈಗ ಪೇರೆಂಟ್ಸಿಗೆ ಏನೋ ಒಂದು ಒತ್ತಡ ಇರ್ತದೆ, ಯಾವುದೋ ಒಂದು ಕಡೆಗೆ ಹೋಗ್ಬೇಕಾಗ್ತದೆ, ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಾಗ್ತದೆ. ಬಟ್ ಮಕ್ಕಳಿಗೆ ನನಗೆ ಓದಬೇಕು ಅಂತ ಇರ್ತದೆ. ಈಗ ಹೋಗುವ ಟೈಮಲ್ಲಿ ಕೂಡ ಎಲ್ಲ ಪುಸ್ತಕ ಹಿಡ್ಕೊಂಡು ಗಂಟು ಕಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಪ್ರಾಕ್ಟಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್ ಎವ್ರಿ ಟೈಮ್. ಫೈನ್, ಆಗ ಏನು ಈ ಟ್ಯಾಬ್ ಅನ್ನು ಹಿಡ್ಕೊಂಡು ಹೋಗ್ಬೋದಾ ಮಕ್ಕಳು? ದೇ ಕ್ಯಾನ್ ಸ್ಟಡಿ ಎನಿವೇರ್ ಅಲ್ವಾ, ಎಲ್ಲಿ ಕೂತ್ಕೊಂಡಾಗಲೂ ಓದ್ಬೋದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಅದ್ರದ್ದು ಅಡ್ವಾಂಟೇಜ್ ಇನ್ನೊಂದು ಏನು ಅಂತಂದ್ರೆ, ನಾವು ಅದರಲ್ಲಿ ಕೊಡುವಂತ ಕಂಟೆಂಟ್ ಇದೆ ಅಲ್ವಾ, ಅದೆಲ್ಲ ಆಫ್ಲೈನ್ ಕಂಟೆಂಟ್, ಆಫ್ಲೈನ್ ಕಂಟೆಂಟ್. ಯಾಕಂದ್ರೆ ಅವರಿಗೆ ಅದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಬೇಡ. ಮತ್ತೆ ಇನ್ನೊಂದು ಏನು ಮಾಡ್ತೇವೆ ಅಂದರೆ, ಮಕ್ಕಳು ಡೈವರ್ಟ್ ಆಗಬಾರ್ದು, ಅದಕ್ಕೋಸ್ಕರ ಬೇರೆ ಎಲ್ಲ ಅಪ್ಲಿಕೇಶನ್ನ ಬ್ಲಾಕ್ ಮಾಡ್ತೇವೆ. ಅದರಲ್ಲಿ ಅವರಿಗೆ 2 ವರ್ಷ ನಮ್ಮದೊಂದು ಕಂಟೆಂಟ್ ಬಿಟ್ಟು ಮತ್ತೆ ಯಾವುದು ಓಪನ್ ಮಾಡ್ಲಿಕ್ಕೆ ಆಗುತ್ತಿಲ್ಲ. ಸೊ ಹಾಗಾಗಿ ಅವರಿಗೆ ಸ್ಟಡಿ ಓರಿಯೆಂಟೆಡ್ ಇರುತ್ತೆ, ಅದೊಂದು ಫೆಸಿಲಿಟಿ ನಮ್ಮಲ್ಲಿ ಇರ್ತದೆ. ಮತ್ತೆ ಇದು ಮೋರ್ ಫೋಕಸ್ ಟು ದಿ ಕಾಂಪಿಟೇಟಿವ್ ಕೋಚಿಂಗ್ ಇರ್ತದೆ. ಕಾಂಪಿಟೇಟಿವ್ ಕೋಚಿಂಗ್ ವೆರಿ ಇಂಪಾರ್ಟೆಂಟ್, ನೀಡ್ ಆಫ್ ದಿ ಅವರ್ ಅಂತ ನಾವು ಕರಿಬೇಕು ಅದನ್ನು. ಅದು ಬೇಕೇ ಬೇಕಾಗ್ತದೆ ಮಕ್ಕಳಿಗೆ. ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ಗಮನ, ನಮ್ಮಲ್ಲಿ ನೀಟ್ ಇದಿರ್ಬೋದು ಅಥವಾ ಸಿ ಇ ಟಿ ಇರ್ಬೋದು ಅಥವಾ ಜೆಇಗೆ ಪ್ರಿಪರೇಷನ್ ಇರ್ಬೋದು, ಅದಕ್ಕೆ ಜಾಸ್ತಿ ಗಮನ ಕೊಟ್ಟು ಮಕ್ಕಳಿಗೆ ಪ್ರಿಪೇರ್ ಮಾಡ್ತೇವೆ. ಸೊ ಇದು ದಿಸ್ ಆರ್ ಆಲ್ ಏನು ಅಡಿಷನಲ್ ಫೆಸಿಲಿಟೀಸ್ ವಾಟ್ ದೇ ಗೆಟ್. ಈಗ ಮಹೇಶ್, ಸೈಲಸ್ ಕಾಲೇಜಲ್ಲಿ ಯಾವುದೆಲ್ಲ ವಿಜ್ಞಾನದಲ್ಲಿ ಯಾವುದೆಲ್ಲ ವಿಭಾಗಗಳಿವೆ? ನಮ್ಮಲ್ಲಿ ಪಿ ಸಿ ಎಂ ಬಿ ಇದೆ, ಪಿ ಸಿ ಎಂ ಸಿ ಇದೆ, ಪಿ ಸಿ ಎಂ ಎಸ್ ಇದೆ. ಸೊ 3 ಕಾಂಬಿನೇಷನ್ಸ್ ಅಲ್ಲಿ ಮಕ್ಕಳಿಗೆ ಅವೈಲೇಬಿಲಿಟಿ ಇದೆ. ಓಕೆ, ಅದರಲ್ಲಿ ಟೀಚಿಂಗ್ ಮೆಥಡ್ಸ್ ಯಾವ ರೀತಿ ಇದೆ? ಟೀಚಿಂಗ್ ಮೆಥಡ್ ನಿಮಗೆ ಹೇಳಿದಾಗೆ, ಒಂದು ಕ್ಲಾಸ್ ರೂಮ್ ಟೀಚಿಂಗ್ ಇರುತ್ತದೆ, ನಾರ್ಮಲ್ ಕ್ಲಾಸ್ ರೂಮ್ ಟೀಚಿಂಗ್ ಇರುತ್ತದೆ. ಅದಾದ ನಂತರ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಎಕ್ಸಾಮಿನೇಷನ್ ಪ್ಯಾಟರ್ನ್. ನಾನು ಆಗಲೇ ಹೇಳಿದೆ, ಮೋರ್ ಇಂಪಾರ್ಟೆನ್ಸ್ ವಿಲ್ ಬಿ ಗಿವನ್ ಫಾರ್ ದಿ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಇಲ್ಲದೆ ಮಕ್ಕಳಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲರೂ ಕ್ರಿಕೆಟ್ ಆಡ್ತಾರೆ, ಎಲ್ಲರೂ ಕೊಹ್ಲಿ ಆಗಲಿಕ್ಕೆ ಆಗೋದಿಲ್ಲ. ಈಗ ನಾನು ಕ್ರಿಕೆಟ್ ಆಡ್ತೇನೆ, ಉಳಿದವರು ಕ್ರಿಕೆಟ್ ಆಡ್ತಾರೆ, ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಯೇ. ಅದು ಯಾಕೆ ಹಾಗೆ ಡಿಫ್ರೆನ್ಸ್ ಬಂತು ಅಂತಂದರೆ, ಬಿಕಾಸ್ ಆಫ್ ಪ್ರಾಕ್ಟೀಸ್. ಅಷ್ಟು ಪ್ರಾಕ್ಟೀಸ್ ಮಾಡಿದರೆ ಯಾರು ಬೇಕಾದರೂ ಅಲ್ಲಿಗೆ ಹೋಗ್ಬೋದು, ಆ ಟ್ಯಾಲೆಂಟ್ ಇದ್ದವರು ಪ್ರಾಕ್ಟೀಸ್ ಮಾಡಿದರೆ ಹೋಗ್ಬೋದು. ಸೊ ಹಾಗಾಗಿ ನಮ್ಮ ಮೇಯ್ನ್ ಫೋಕಸ್ ಏನಿರ್ತದೆ ಅಂತಂದರೆ, ಮಕ್ಕಳಿಗೆ ಪ್ರಾಕ್ಟೀಸ್ ಬೇಕು. ನೀವು ಎಷ್ಟು ಸಲ ಪಾಠ ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ, ಒಂದು ಸಲ ಚಂದದಲ್ಲಿ ಪಾಠ ಮಾಡಿ ಮಕ್ಕಳಿಗೆ, ಆಮೇಲೆ ನೀವು ಆ ಪ್ರಾಕ್ಟೀಸ್ ಕೊಟ್ಟರೆ ಮಕ್ಕಳು ಆಟೋಮೆಟಿಕ್ಕಾಗಿ, ಅದು ನಮ್ಮ ಮೇಯ್ನ್ ಮೆಥಡಾಲಜಿ ಬೇಸ್ಡ್ ಆನ್ ದಿ ಪ್ರಾಕ್ಟೀಸ್. ಅವರಿಗೆ ಎಕ್ಸಾಮ್ಸ್ ಮುಖೇನ, ಪ್ರತಿ ವಾರದಲ್ಲಿ ಅವರಿಗೆ ಒಂದು ಎಕ್ಸಾಮ್ಸ್ ಇರ್ತದೆ. ನಮ್ಮಲ್ಲಿ ಸೈಕಲ್ ಟೆಸ್ಟ್ ಅಂತ ನಾವು ಮಾಡ್ತೇವೆ. ಸೊ ವಾರದಲ್ಲಿ ಒಂದು ದಿನ ಫಿಕ್ಸ್, ಅದು ಬೆಳಗ್ಗೆ ಬಂದು ಒಂದಿಷ್ಟು ಸಿಲೆಬಸ್ ಕೊಟ್ಟಿರ್ತೇವೆ, ಒಂದು ವಾರದನ್ನೆಲ್ಲ ಓದ್ಕೊಂಡು ಬಂದು ಆ ದಿವಸ ಎಕ್ಸಾಮ್ ಬರೀತಾರೆ. ಮತ್ತು ಇನ್ನೊಂದು ಏನಂದರೆ, ಫಾಲೋಅಪ್. ಫಾಲೋಅಪ್ ಮಾಡೋದಿದ್ರೆ ಆಗುತ್ತೆ, ನಾನು ಬರೇ ಪಾಠ ಮಾಡಿಸಿದೆ, ಎಕ್ಸಾಮ್ ಮಾಡಿಸಿದೆ, ಅವರಿಗೆ ಮತ್ತೆ ಕರೆಕ್ಷನ್ ಮಾಡಿ ಕೊಟ್ಟೆ, ಅದರಿಂದ ಏನೂ ಆಗೋದಿಲ್ಲ. ಯಾಕಂದರೆ ಮಕ್ಕಳದ್ದು ಈ ಏಜ್ ಹಾಗೆ, ಅಡೋಲಸೆನ್ಸ್ ಪೀರಿಯಡ್ ಇದು. ಸೊ ಹಾಗಾಗಿ ಫಾಲೋಅಪ್ ಕೂಡ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಆದಮೇಲೆ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ, ಚಂದದಲ್ಲಿ ಮಾಡಿದರೆ ಅವರ ಬೆನ್ನು ತಟ್ಟಿ ಕಳಿಸ್ಬೇಕು, ಎಸ್ ನೀನು ಮಾಡಿದ್ದು ಇನ್ನೂ ಮಾಡು. ಒಂದು ವೇಳೆ ಕಡಿಮೆ ಆಯಿತು ಅಂತಂದರೆ, ವಿ ಹ್ಯಾವ್ ಟು ಸಿಟ್ ವಿತ್ ದೆಮ್, ವಿ ಹ್ಯಾವ್ ಟು ಅನಲೈಸ್ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಆ ಮಗು ಓದ್ತಾ ಇಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದನ್ನೆಲ್ಲ ಇನ್ಕ್ಲೂಡೆಡ್ ಇದೆ. ಹಾಗೆ ಸರ್, ಈಗ ಅದರ ಪ್ರಾಕ್ಟಿಕಲ್ ವರ್ಕ್ ಸೈನ್ಸಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಲ್ಯಾಬ್ ಫೆಸಿಲಿಟಿ ಎಲ್ಲ ಯಾವ ರೀತಿ ಇದೆ ಮಹೇಶ್ ಸೈಲಸ್ ಕಾಲೇಜಲ್ಲಿ? ಒಳ್ಳೆ ರೀತಿಯ ಲ್ಯಾಬ್ ಫೆಸಿಲಿಟಿ ಇದೆ. ಪ್ರತಿಯೊಂದು ಮಕ್ಕಳಿಗೂ ಏನೆಲ್ಲ ಬೇಕು, ಪಿ ಯು ಬೋರ್ಡಿಂದ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ವ, ಇಷ್ಟು ಪ್ರಾಕ್ಟಿಕಲ್ಸ್ ಇದೆ, ಇದಕ್ಕಿಂತದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಏನಿರ್ತದೆ, ಅದೆಲ್ಲ ಲ್ಯಾಬಲ್ಲಿ ಕೂಡ ಆ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಓಕೆ ಸರ್, ಈಗ ಮಕ್ಕಳು ಈಗ ಸೈನ್ಸ್ ಸಬ್ಜೆಕ್ಟ್ ಇದ್ದರೆ ಪೇರೆಂಟ್ಸ್ಗೆ ಒಂದು ಹೆದರಿಕೆ ಇರುತ್ತೆ, ನನ್ನ ಮಗ ಈಗ ಸೈನ್ಸ್ ತಗೊಂಡಿದ್ದಾನೆ, ಅವನು ಯಾವ ರೀತಿ ಮಾರ್ಕ್ಸ್ ತಗೊಳ್ಬೋದು, ಅವನ ಗೋಲ್ ರೀಚ್ ಆಗ್ಬೋದು ಅನ್ನುವ ಒಂದು ಆತಂಕ ಪೇರೆಂಟ್ಸಲ್ಲಿ ಇದ್ದೇ ಇರುತ್ತೆ. ಹಾಗಿರುವಾಗ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಸೊ ಇಲ್ಲಿ ವೆನ್ ಇಟ್ ಕಮ್ಸ್ ಟು ದಿ ರಿಸಲ್ಟ್, ಒಬ್ಬರ ಎಫರ್ಟಿಂದ ಬರುವುದಿಲ್ಲ. ಬರೇ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅಂತಲ್ಲ, ಯಾವತ್ತೂ ಇದೊಂದು ಥರ ಟ್ರಯಾಂಗಲ್ ಆಗಿ ಅಲ್ಲಿ 3 ಜನ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಮಕ್ಕಳದು ಸಕ್ಸಸ್ ಅಂತ ಹೇಳಿದ್ರೆ 3 ಜನ ಇಂಪಾರ್ಟೆಂಟ್, ಒಂದು ಟೀಚರ್, ಒಂದು ಸ್ಟೂಡೆಂಟ್, ಒಂದು ಪೇರೆಂಟ್. ಟೀಚರ್ ಅವರ ಪಾರ್ಟನ್ನು ಮಾಡ್ತಾರೆ. ನಾನು ಹೇಳಿದೆ ಏನೆಲ್ಲ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಹೇಳಿದೆ. ಅಫ್ಕೋರ್ಸ್ ನೀವು ಕೇಳಿದ್ದು ಪೇರೆಂಟ್ಸ್ ಏನು ಯಾವ ರೀತಿಯ ಕ್ರಮ ತಗೊಳ್ಬೇಕು, ಯಾವ ರೀತಿ ಮಕ್ಕಳನ್ನು ಫಾಲೋಅಪ್ ಮಾಡಬೇಕು. ಇದರಲ್ಲಿ 2 ಕ್ಯಾಟಗರಿ ಬರ್ತದೆ. ಒಂದು, ಕೆಲವು ಪೇರೆಂಟ್ಸ್ ಎಜುಕೇಟೆಡ್ ಇರ್ತಾರೆ. ಎಜುಕೇಟೆಡ್ ಅಂತಂದರೆ ಆ ಸಬ್ಜೆಕ್ಟ್ ಗೊತ್ತಿದ್ದವರು ಕೆಲವರು ಇರ್ಬೋದು. ಇನ್ನು ಕೆಲವರದು ಫೀಲ್ಡೇ ಬೇರೆ ಇರ್ತದೆ, ಅವರಿಗೆ ಈ ಸಬ್ಜೆಕ್ಟ್ ಬಗ್ಗೆ ಏನು ನಾಲೆಜ್ ಇರೋದಿಲ್ಲ. ಇನ್ನು ಕೆಲವರು ಜಾಸ್ತಿ ಓದಿರೋದಿಲ್ಲ, ಬಟ್ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹಾಕಿದವರು ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಂದೇ ರೀತಿ ಮಕ್ಕಳ ಮೇಲೆ ಗಮನ ಕೊಡ್ತಾರೆ ಅಥವಾ ಎಲ್ಲರೂ ಅದೇ ರೀತಿ ಗಮನ ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ.
ಬಟ್ ನಾವೊಂದು ಬೇಸಿಕ್ ಆಗಿ ಏನು ಪೇರೆಂಟ್ಸ್ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ ಅಥವಾ ಯಾವ್ದು ರೀತಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವೆರಿ ಇಂಪಾರ್ಟೆಂಟ್, ಪೇರೆಂಟ್ಸ್ ದಿನಾ ಮಕ್ಕಳ ಹತ್ರ ಮಾತಾಡಬೇಕು. ಅವರು ಯಾವುದೇ ಕೆಲಸದಲ್ಲಿ ಇರಲಿ, ಅವರು ಯಾವುದೇ ಬಿಸಿ ಶೆಡ್ಯೂಲಲ್ಲಿ ಇರಲಿ, ದೇ ಹ್ಯಾವ್ ಟು ಗಿವ್ ದಿ ಟೈಮ್ ಟು ದಿ ಚಿಲ್ಡ್ರನ್. ಅಟ್ ಲೀಸ್ಟ್ ನಾನು ಯೂಶ್ವಲಿ ಪೇರೆಂಟ್ಸ್ ಹತ್ರ ಇಂಟ್ರಾಕ್ಟ್ ಮಾಡುವಾಗ ಅವರಿಗೆ ಹೇಳೋದು, ನೀವು ಎಷ್ಟು ಬಿಸಿ ಬೇಕಾದ್ರೂ ಇರಲಿ, ಊಟ ಮಾಡ್ತಿರಲ್ವಾ, ಆ ಟೈಮಲ್ಲಿ ಆದರೂ ಕೂತ್ ಮಾತಾಡಿ. ಈಗ ಏನು ಮಾತಾಡ್ಬೋದು ಅಂತ ಕೇಳ್ಬೋದು. ನಾ ಏನಂತ ಮಾತಾಡೋದು, ಈಗ ಕಾಲೇಜ್ ರಿಲೇಟೆಡ್ ನಾನು ಏನು ಮಾತಾಡ್ಬೋದು, ಏನು ಮಾತಾಡಬೇಕು ಅಂತಲ್ಲ, ಅಟ್ ಲೀಸ್ಟ್ ಕೇಳಿ ಇವತ್ತು ಏನಾಯಿತು ಕಾಲೇಜಲ್ಲಿ ಅಂತ ಒಂದು ಕ್ವಶನ್ ಕೇಳ್ಬೋದಾ? ಯಾವ ಪೇರೆಂಟ್ಸ್ ಡೈಲಿ ಮಕ್ಕಳ ಹತ್ರ ಇವತ್ತು ಏನಾಯಿತು ಅಂತ ಒಂದು ಕ್ವಶನ್ ಕೇಳ್ತಾರಲ್ಲ, ಆ ಮಕ್ಕಳು ಟ್ರ್ಯಾಕ್ ಬಿಟ್ಟು ಹೋಗೋದಿಲ್ಲ. ಆ ಮಕ್ಕಳು ಟ್ರ್ಯಾಕ್ ಬಿಟ್ಟು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದರೆ, ಓ ಪೇರೆಂಟ್ಸ್ ನನ್ನ ಹತ್ರ ಕೇಳ್ತಿದ್ದಾರೆ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿರ್ತದೆ. ಸೊ ಹಾಗಾಗಿ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಏನು ಆಮೇಲೆ ಇನ್ನೊಂದು ಏನು ಅಂತಂದರೆ, ಡೈಲಿ ಫಾಲೋಅಪ್ ಮಾಡಿ. ಮನೆಗೆ ಬಂದ ಮೇಲೆ ಇವತ್ತು ಕ್ಲಾಸ್ ಆಗಿದೆಯಾ, ಕ್ಲಾಸ್ ಮಾಡಿದ ಅರ್ಥ ಆಗಿದೆಯಾ, ಅರ್ಥ ಆಗಿದ್ರೆ ಯಾವ್ದು ಅರ್ಥ ಆಗಲಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ನೀವು ಹೇಳಿಕೊಡ್ಬೇಕು ಅಂತಿಲ್ಲ. ಅಟ್ಲೀಸ್ಟ್ ಕಾಲೇಜಲ್ಲಿ ಟೀಚರನ್ನು ಅಪ್ರೋಚ್ ಆಗ್ಬೋದಲ್ವ, ಈ ನಮ್ಮ ಮಗ ಇದನ್ನು ಕಲ್ತಿದ್ದಾನಂತೆ, ಇದನ್ನು ಓದಿದ್ದಾನೆ, ಅದಕ್ಕೆ ಕೇಳಲಿಕ್ಕೆ ಮುಂಚೆ ಓದಿದಾನಂತ ಕನ್ಫರ್ಮ್ ಮಾಡಿಕೊಳ್ಬೇಕು. ಓದಿಯೋ ಆ ಹುಡುಗನಿಗೆ ಅರ್ಥ ಆಗಲಿಲ್ಲ ಅಥವಾ ಹುಡುಗಿಗೆ ಅರ್ಥ ಆಗಲಿಲ್ಲ, ಆಗ ಅಪ್ರೋಚ್ ಮಾಡೋದು, ಇದು ಮಾಡ್ಬೋದು ಪೇರೆಂಟ್ಸ್ ಈಸಿಯಾಗಿ ಮಾಡುವಂಥ ಕೆಲಸ. ಸೊ ಎರಡನೇದು ಏನು ಅಂತಂದರೆ, ಅವರು ಓದ್ತಾರೆ ಅಂತಾಗೋ, ಯೂಶ್ವಲಿ ಹೆಚ್ಚಿನ ಪೇರೆಂಟ್ಸ್ ಏನು ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಏನು ತೊಂದರೆ ಬರಬಾರ್ದು ಓದಲಿಕ್ಕೆ ಅಂತ ಹೇಳಿ ಅವ್ರಿಗೊಂದು ಸಪರೇಟ್ ರೂಮ್ ಮಾಡಿ ಕೊಡ್ತಾರೆ. ಮಕ್ಕಳೇನು ಮಾಡ್ತಾರೆ, ಹೆಚ್ಚಿನ ಟೈಮಲ್ಲಿ ಡೋರ್ ಹಾಕಿ ಕೂತ್ಕೊಂಡು ಬಿಡ್ತಾರೆ. ಪೇರೆಂಟ್ಸ್ ಮನಸ್ಸಲ್ಲಿ ಏನಿರ್ತದೆ, ಅವ್ರು ಓದ್ತಿದ್ದಾರೆ ಅಂತ ಇರ್ತದೆ, ಬಟ್ ಓದ್ತಾ ಇದ್ದಾರೆ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಬಟ್ ನೋಡಬೇಕಾಗ್ತದೆ, ಸುಮ್ಮನೆ ಹಾಗೆ ಬಿಟ್ಟು ಬಿಡೋದಿಲ್ಲ. ನಂಬಿಕೆ ಇರಬೇಕು, ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇರಬೇಕು. ನಾನು ಡೌಟ್ ಪಡಬೇಕು ಎವ್ರಿ ಟೈಮ್ ಅಂತ ಹೇಳೋದಿಲ್ಲ. ಹಾಗಂತ ಹೇಳಿ ಏನು ನೋಡೋದೇನು ಇರಬಾರ್ದು. ಅದು ಪೇರೆಂಟ್ಸ್ ಮೇಯ್ನಾಗಿ ಮಾಡುವಂಥದ್ದು. ಒಂದು, ಡೈಲಿ ಅವ್ರ ಹತ್ರ ಕಾಲೇಜಲ್ಲಿ ಏನಾಗಿದೆ, ಹೇಗಾಗಿದೆ, ಇವತ್ತು ಯಾವೆಲ್ಲ ಟೀಚರ್ಸ್ ಬಂದರು, ಏನೆಲ್ಲ ಪಾಠ ಮಾಡಿದರು, ನನಗೆ ಅರ್ಥ ಆಗ್ತದೋ ಬಿಡ್ತದೋ ಸೆಕೆಂಡ್ರಿ, ಬಟ್ ನನಗೆ ಕೇಳಲಿಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ. ಅದನ್ನು ಒಂದನ್ನು ಮಾಡಬೇಕು. ಮತ್ತು ಇನ್ನೊಂದು, ಮಕ್ಕಳು ಓದ್ತಾ ಇದ್ದಾರೆ ಮನೆಯಲ್ಲಿ ಇಲ್ಲವಾ ಅನ್ನುವಂಥದ್ದನ್ನು ಒಂದು ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾರಿಗದು ಅದು ಯೂಶ್ವಲಿ ಅಮ್ಮಂದರಿಗೆ ಬೇಗ ಗೊತ್ತಾಗ್ತದೆ, ಮಕ್ಕಳು ಸುಮ್ಮನೆ ಬುಕ್ ಹಿಡಿದು ಕೂತಿದ್ದಾರಾ, ಓದ್ತಿದ್ದಾರಾ ಅನ್ನೋಂಥದ್ದು ಅವರ ಆ ಒಂದು ಆ್ಯಟಿಟ್ಯೂಡಲ್ಲಿ ಬಿಹೇವಿಯರಲ್ಲಿ ಇಮಿಡಿಯೇಟಾಗಿ ಗೊತ್ತಾಗಿಬಿಡ್ತದೆ. ಸೊ ಹಾಗಾಗಿ ದಟ್ಸ್ ವೆರಿ ಇಂಪಾರ್ಟೆಂಟ್, ಆ ಕೀನ್ ಅಬ್ಸರ್ವೇಷನ್ ಇರಬೇಕು. ಮತ್ತು ಏನಾದರೂ ಡೌಟ್ ಬಂತು ಅಂತಂದರೆ, ಇಟ್ಸ್ ಆಲ್ವೇಸ್ ಏನೋ ಇಂಪಾರ್ಟೆಂಟ್ ಟು ಇಂಟ್ರ್ಯಾಕ್ಟ್ ವಿತ್ ದಿ ಟೀಚರ್. ಈಗ ಅವನು ಸಬ್ಜೆಕ್ಟಲ್ಲಿ ಅವನು ಪರ್ಫಾರ್ಮ್ ಮಾಡ್ತಿಲ್ಲ, ಇವರಿಗೆ ಮನೇಲಿ ಓದ್ತಿದ್ದಾನೆ ಇಲ್ವಾ ಅಂತ ಡೌಟ್ ಬರ್ತಿದೆ, ಆಗ ಟೀಚರ್ಸ್ ಹತ್ರ ಮಾತಾಡಿಕೊಂಡ್ರೆ ಆಗ ಏನಾಗ್ತದೆ, ಎ ಗುಡ್ ರ್ಯಾಪೋ ಬಿಟ್ವೀನ್ ಟೀಚರ್ ಆ್ಯಂಡ್ ಪೇರೆಂಟ್. ಯೂಶ್ವಲಿ ಏನಾಗ್ತದೆ, ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಮಾಹಿತಿಯನ್ನು ನೀಡಿದ್ರ, ವಿದ್ಯಾರ್ಥಿಗಳು ವಿಜ್ಞಾನವನ್ನು ತಕ್ಕೊಂಡು ಯಾವ ರೀತಿ ಅವರ ಕೆರಿಯರನ್ನು ಉತ್ತಮಗೊಳಿಸಬಹುದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರ, ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವಿಜ್ಞಾನವನ್ನು ಆಯ್ಕೆ ಮಾಡಿದರೆ ಏನೆಲ್ಲ ಫೆಸಿಲಿಟೀಸ್ ಇದೆ, ಹಾಗೂ ವಿಜ್ಞಾನ ಸಬ್ಜೆಕ್ಟಲ್ಲಿ ಯಾವುದೆಲ್ಲ ಅಂಶಗಳು ಇವೆ ಅಂತ ಸರ್ ಈಗ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಿದರು. ನೀವು ಈ ಮಾಹಿತಿಯ ಮೇರೆಗೆ ನಿಮ್ಮ ಕೆರಿಯರನ್ನು ಉತ್ತಮಗೊಳಿಸಿ ಎಂದು ಹೇಳಿಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್.